ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಸಂದೀಪ್ ಅಕ್ಕಿ. ಇವತ್ತು ನಾನು ನಮ್ಮ ಹೊಲಕ್ಕೆ ಬಂದೀನಿ. ಸೊ ಇವತ್ತಿಂದ ವೀಡಿಯೋ ಮಾಡೋ ವಿಶೇಷ ಏನಂದರೆ, ಆಲ್ಮೋಸ್ಟ್ 3-3.5 ವರ್ಷ ಆಯಿತು ನಾನು ಈ ಆಕಳ ಸೇವೆ ಮಾಡಲಿಕ್ಕತ್ತು. ಹೈನುಗಾರಿಕೆ ಅನ್ನಂಗಿಲ್ಲ ಅಥವಾ ಉದ್ಯಮ ಅನ್ನಂಗಿಲ್ಲ, ಯಾಕಂದ್ರೆ ನನಗೆ ಇದನ್ನು ಬಿಸ್ನೆಸ್ ಮಾಡೋ ವಿಚಾರ ಇದ್ದಿದ್ದಿಲ್ಲ. ಬಟ್ ಭಾಳ ಮಂದಿ ಕೇಳಲಿಕ್ಕತ್ತಿದ್ರು, ಭಾಳಷ್ಟು ಕ್ವಶನ್ ಕೇಳ್ತಿದ್ರು, ಎದಕ್ಕೆ ತಂದ್ರಿ, ಯಾವಾಗ ತಂದ್ರಿ, ಎಲ್ಲಿಂದ ತಂದ್ರಿ, ಹೆಂಗೆ, ಆಮೇಲೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ರಿ ಅಂಥೇಳಿ. ಆ ಎಲ್ಲ ಕ್ವಶನ್ಗಳನ್ನು ಕಲೆಕ್ಟ್ ಮಾಡಿ ಇವತ್ತು ಆನ್ಸರ್ ಮಾಡ್ಬೇಕಂತೇಳಿ ವಿಚಾರ ಮಾಡೀನಿ. ಸೊ ಅದಕ್ಕಾಗಿ ಈ ವಿಡಿಯೋ. ಸೊ ದಯವಿಟ್ಟು ಈ ವಿಡಿಯೋನ ಒಂದು ನ್ಯೂಟ್ರಲ್ ಮೈಂಡ್ ಸೆಟ್ ಇಟ್ಕೊಂಡು ನೋಡಿರಿ. ಈ ವಿಡಿಯೋದಿಂದ ಯಾರಿಗೂ ನಾನು ಸುಳ್ಳು ಭರವಸೆ ಕೊಟ್ಟು ಈ ಹೈನುಗಾರಿಕೆ ಅಥವಾ ಹೈನೋದ್ಯಮ ಒಳಗೆ ಭಾರಿ ಲಾಭ ಅದ, ಎಲ್ಲರೂ ಮಾಡ್ರಿ ಅಂತ ಹೇಳಂಗಿಲ್ಲ. ಅಥವಾ ಮಾಡಬೇಡ್ರಿ, ಇದ್ರೊಳಗೆ ಏನೂ ಇಲ್ಲ ಅನ್ನೋ ಒಂದು ನಿರಾಸೆ ಭಾವನೆ ಮೂಡಿಸುವಂಥ ಇಂಟ್ರೆಸ್ಟ್ ಅಥವಾ ಯಾವುದೇ ರೀತಿ ಉದ್ದೇಶ ಇಲ್ಲ. ಸೊ ಒಬ್ಬರು ಹೈನುಗಾರಿಕೆ ಒಳಗೆ ಏನೇನದ, ಏನೇನು ಚಲೋ ಅದ, ಏನೇನು ಪ್ರಾಬ್ಲಮ್ ಬರ್ತಾವೆ, ಅದನ್ನು ಹೆಂಗೆ ಸಾಲ್ವ್ ಮಾಡಬೇಕು, ಮತ್ತು ನಮ್ಮ ಮೈಂಡ್ ಸೆಟ್ ಹೆಂಗಿರ್ಬೇಕು ಈ ಫೀಲ್ಡ್ನಾಗ ಇರು ಮುಂದೆ ಅನ್ನೋದು ನಾನು ಅನುಭವ ಹೇಳ್ತೀನಿ. ಯಾಕಂದ್ರೆ ಅವ್ರವ್ರದ್ದು ಈಗ ಎಷ್ಟೋ ಮಂದಿ ನನಗಿಂತ ಮೊದಲು ಹೈನುಗಾರಿಕೆ ಒಳಗೆ ಚಲೋ ಪರಿಸ್ಥಿತಿ ಒಳಗಿದ್ದಾರೆ, ಎಷ್ಟೋ ಮಂದಿ ಬಿಟ್ಟಾರೆ. ಹಾಗಾಗಿ ನನಗೆಲ್ಲ ನನಗೆ ಈ 3.5 ವರ್ಷದೊಳಗೆ ಇದು ಎಲ್ಲ ಥರದನ್ನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ, ಮತ್ತು ಸ್ವತಃ ನಾನು ಈಗ 2-3 ಆಕಳುಗಳು ಇದ್ದು ಅವನ್ನೆಲ್ಲ ಸಾಕಿ ಇದು ಈ ಕರೆಂಟ್ಲಿನೂ ಅವನು ತೋರಿಸ್ತೀನಿ ಅಂತ ಈ ಎಲ್ಲ ಥರ ಬಗ್ಗೆ ಅನುಭವ ಹಂಚಿಕೊಳ್ಳಿ ಹೊರತಾಗಿ ಇದನ್ನು ಒಂದು ಜಜ್ಮೆಂಟಲ್ ವಿಡಿಯೋ ಅಂತ ನೋಡಬೇಡ್ರಿ ಯಾವುದೇ ರೀತಿ ಅಂತ. ನಾನು ಕಮೆಂಟ್ ಪಾಸಿಟಿವ್ ಅಥವಾ ನೆಗೆಟಿವ್ ಕೊಡೋಂಗಿಲ್ಲ, ನ್ಯೂಟ್ರಲ್ ಇರ್ತದೆ ನೋಡಿರಿ. ನೀವು ಈ ಫೀಲ್ಡ್ ಬಗ್ಗೆ ತಿಳ್ಕೊಳಕ್ಕೂ ಸಹಾಯ ಆಗ್ತದೆ, ಅಥವಾ ಯಾರು ಈ ಫೀಲ್ಡ್ಗೆ ಬರಬೇಕಂತೇಳಿ ವಿಚಾರ ಮಾಡ್ಲಿಕ್ಕಿರಿ, ಅವ್ರಿಗೆ ಇದು ಹೆಲ್ಪ್ಫುಲ್ ಆಗ್ತದೆ. ಯಾವುದನ್ನು ದುಡುಕಿ ವಿಚಾರ ಮಾಡಿ ಇದನ್ನೇ ಕರೆಕ್ಟ್ ಅಂತೇಳಿ ತೊಗೋಬೇಡ್ರಿ. ನನ್ನದೊಂದು ಒಪಿನಿಯನ್ ಇದು, ಇದೇ ಸತ್ಯ ಅಲ್ಲ. ನಾನು ತಪ್ಪು ಹೇಳಿರ್ಬೋದು ಅಥವಾ ನನಗಾಗಿದ್ದ ಅನುಭವ ಮತ್ತೊಬ್ಬರಿಗೆ ಆಗಿರಲಿಕ್ಕಿಲ್ಲ, ಪರಿಸ್ಥಿತಿಗಳು ಬೇರೆ ಬೇರೆ ಇರ್ತವೆ, ಅದ್ರ ಬಗ್ಗೆ ವಿಚಾರ ಮಾಡೋಣ ಅಂತ ಅದ್ರ ಬಗ್ಗೆ ನೋಡೋಣ ಬರ್ರಿ. ಸೊ ಇದು ನಮ್ಮ ಹೊಲ ಅದ, ಇದು ನಮ್ಮ ಪೂರ್ವಜರ ಆಸ್ತಿ. ಬಿಜಾಪುರದಿಂದ 5 ಕಿಲೋಮೀಟರ್ ದೂರ ಹಂಚನಾ ತಾಂಡ ಒಳಗೆ ಬರ್ತದೆ ಇದು. ನಮ್ದು ಇನ್ನೂ ಜಾಯಿಂಟ್ ಫ್ಯಾಮಿಲಿ ಇರೋದ್ರಿಂದ ನಾವೆಲ್ಲರೂ ಅಣ್ಣ ತಮ್ಮಂದ್ರೆ ಅಂದರೆ ಕಾಕ ಮಕ್ಕಳು ನಾವೆಲ್ಲರೂ ಕೂಡಿರೋದ್ರಿಂದ ಇದೆಲ್ಲ ಒಂದೇ ಅದ. ಸೊ ಇಲ್ಲೆಲ್ಲ ಈಗ ಆಕಳು ಕಟ್ಟಲಿಕ್ಕೆ ಮೊನ್ನೆ ನಿನ್ನೆ ಭೂಸ ತರಿಸೀವಿ ಗೋಧಿ ಹೊಟ್ಟು, ಆಮೇಲೆ ಈ ಕಡೆಲ್ಲ ಬಣಿವೆದ, ಇಲ್ಲಿ ಆಕಳುಗಳಿಗೆ ಕಟ್ಟಲಿಕ್ಕಂತ ವ್ಯವಸ್ಥೆ ಮಾಡಿದೆ. ಈಗ ಬ್ಯಾಸ್ಗೆ ಕಾಲ ಇರೋದ್ರಿಂದ ನಾವು ಅದು ಆದಷ್ಟು ಒಳಗೆ ಕಟ್ಟಿರ್ತೀವಿ, ಇಲ್ಲಾಂದ್ರೆ ಸ್ವಲ್ಪ ಬಿಸಿಲು ಕಡಿಮೆ ಇದ್ದಾಗ ಕಟ್ಟಿ ಆಮೇಲೆ ಒಳಗೆ ಬಿಡ್ತೀವಿ. ಈಗ ಕಬ್ಬು ಹೋಗ್ಯದ, ಇಲ್ಲೆಲ್ಲ ಕಬ್ಬು ಇತ್ತು, ಕಬ್ಬಿನ ರಾಶಿ ಆದಮೇಲೆ ಈಗೆಲ್ಲ ಬಿಟ್ಟೀವಿ. ಇದೊಂದು ಈಗ 3 ಟರ್ಮ್ ಆಗಿರೋದ್ರಿಂದ ಇದು ಖಾಲಿ ಆಗಿದೆ. ಸೊ ಬಿಸಿಲಿಗೆ ಬಿಟ್ಟು ನೆಕ್ಸ್ಟ್ ಬ್ಯಾರೆ ಯಾವುದಾದ್ರೂ ಪೀಕ್ ಹಾಕಿ ನೆಕ್ಸ್ಟ್ ಇಯರ್ ಮತ್ತು ಕಬ್ಬನ್ನು ಹಚ್ಚೋ ಪ್ಲ್ಯಾನ್ ಅದ. ಇಲ್ಲೆಲ್ಲ ಮೇವ್ ಅದ, ಇದು ಆನಿ ಮೇವ್ ಇಲ್ಲಿ ಹಾಕಿರೋದು, ಇಲ್ಲೇನೋ ನಿಮ್ಗೆ ಕಾಣಿಸ್ತದೆ ಆನಿ ಮೇವ್ ಅದ. ಸೊ ಇದು ಎಂಟ್ರಿ, ಇಲ್ಲೇ ಇದು ಡಕ್ಟ್ ಹಾಯ್ದು ಹೋಗಿದೆ ನಮ್ಮ ಹೊಲದಾಗ. ಇದು ನೀರಾವರಿಗೆ ಸಂಬಂಧಪಟ್ಟಿರೋ ಡಕ್ಟ್ ಅದ. ಇಲ್ಲೇನದಲ್ಲ, ಇದು ಮನಿ ಅದ, ಇಲ್ಲಿ ಎತ್ತುಗಳು ಕಟ್ಟಲಿಕ್ಕೆ ಜಾಗ ಅದ, ಕುರಿ ಮರಿಗಳವ ಇಲ್ಲೇ. ಸೊ ನಮ್ಮದೊಂದು ಮಾಡೆಲ್ ಇಂಟ್ರೆಸ್ಟಿಂಗ್ ಅದ, ನಾವು ಯಾವುದನ್ನು ಒಂದ್ರ ಮೇಲೆ ಡಿಪೆಂಡೆಂಟ್ ಆಗಿಲ್ಲ. ಏನಪ್ಪ ಅಂದ್ರೆ ಆಡುಗಳು ಸಾಕಿವಿ, ಅದಾದಮೇಲೆ ಕೋಳಿಗಳವ, ಎಮ್ಮೆ ಅದ, ಎತ್ತುಗಳವ. ಸೊ ಎಲ್ಲ ರೀತಿಯಿಂದ ಒಂದು ರೀತಿಯಿಂದ ಸಮ್ಮಿಶ್ರ ಅಥವಾ ಮಿಶ್ರ ಮಾಡ್ಲಿಕ್ಕೆ ಅದರಿಂದ ನಮಗೆ ಫಿನಾನ್ಷಿಯಲಿ ಹೆಲ್ಪ್ ಆಗ್ತದೆ. ಇವು ಆಡುಗಳವ, ಇಲ್ಲ ಜವಾರಿ ಕೋಳಿ ಅವ. ಇಲ್ಲಿ ಬಾಳೆ ಗಿಡಗಳು ಹಚ್ಚಿವಿ, ಮನಿ ಪೂರ್ತಕ್ಕೆ ಆರ್ಗ್ಯಾನಿಕ್ ಬಾಳೆಹಣ್ಣು, ಯಾವುದೇ ರೀತಿ ಅಂತ ಕೆಮಿಕಲ್ ಯೂಸ್ ಮಾಡಂಗಿಲ್ಲ ಇದ್ರೊಳಗೆ. ಇದು ಹಿಂದೆ ಬರೋದು ಮೇವ, ಆಫ್ರಿಕನ್ ಟಾಲ್ ಅಥವಾ ಆನಿ ಮೇವ್ ಅಂತೀವಿ ಇದಕ್ಕೆ. ಅಲ್ಲಿ ನಮ್ಮ ರೈತನ ಎಮ್ಮಿಗಳವ,
ಇದು ನಮ್ಮ ಆಕಳ ಶೆಡ್. ಇದು ನಾವು ಫಸ್ಟ್ ತಗೊಂಡಿದ್ದ ಆಕಳದ, ಇದು ರಾಟಿ ಆಕಳದ. ಇದು ಗಬ್ಬದ ಈಗ ಆಲ್ರೆಡಿ, ಇದು ಮೊನ್ನೆ ಕಟ್ಸೀವಿ. ಇವೆರಡು ನಮ್ಮ, ಅದನ್ನು ಗಬ್ಬದ. ಇದು ಹೆಣಗರ ನಮ್ಮ ಆಕಳದು. ಸೊ ಇವೆಲ್ಲ ಇದ್ದಿದ್ದು ನಮ್ಮ ಆಕಳಗಳಿಗೆ ಇದ್ದಿದ್ದು. ಭಾಳ ಮಂದಿ ಭಾಳಷ್ಟು ಪ್ರಶ್ನೆ ಕೇಳ್ಯಾರ, ಅವನ್ನೆಲ್ಲಾನು ಕಲೆಕ್ಟ್ ಮಾಡಿ ಈ ವಿಡಿಯೋನಾಗ ಹೇಳಬೇಕಂತ ಡಿಸೈಡ್ ಮಾಡೀನಿ. ಏನಪ್ಪ ಅಂದ್ರೆ, ಫಸ್ಟ್ ಕ್ವಶನ್ನ, ನೀವು ಇದನ್ನು ಎದಕ್ಕೆ ಸ್ಟಾರ್ಟ್ ಮಾಡಿದ್ರಿ, ಅಥವಾ ಅದಕ್ಕಿಂತ ಮೊದಲಿನಂದ್ರೆ ನಿಮ್ಮ ಬಗ್ಗೆ ಏನು. ಸೊ ನನ್ನ ಹೆಸರು ಸಂದೀಪ್ ಅಕ್ಕಿ ಅಂತ ನಿಮ್ಗೆ ಗೊತ್ತು. ಬೇಸಿಕಲಿ ನಾನು ಬಿಜಾಪುರದವ. ಬೆಂಗಳೂರಿನಾಗ ಒಂದು ಪ್ರತಿಷ್ಠಿತ ಕಂಪ್ನಿ ಒಳಗೆ ಸೊಲ್ಯೂಷನ್ ಆರ್ಕಿಟೆಕ್ಟ್ ಅಂತ ಕೆಲಸ ಮಾಡ್ಲಿಕ್ಕೆತ್ತೀನಿ. ಕೋವಿಡ್ ಇರೋದ್ರಿಂದ ಎರಡು ವರ್ಷ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಸಿಗೋಣ, ಬಿಜಾಪುರ್ಗೆ ಬಂದೆ, ಬರೋಣ, ಇದ್ರ ಬಗ್ಗೆ ಹವ್ಯಾಸ ಹುಟ್ಟಿತು. ಸೊ ಇದನ್ನು ಹೆಂಗೆ ಸ್ಟಾರ್ಟ್ ಮಾಡಿದೆ, ಯಾಕೆ ಸ್ಟಾರ್ಟ್ ಮಾಡಿದೆ ಅಂತಂದ್ರೆ, ಏನಪ್ಪ ಅಂದರೆ ಇಲ್ಲಿ ಕಾಣಿಸೋ ಆಕಳು ಏನದ, ಈ ಜರ್ಸಿ ಆಕಳ. ಇದ್ರದ್ದು 3 ಅಥವಾ 4 ಜನ್ರೇಷನ್ ಮೊದಲಿಂದ ಒಂದು. ಆ್ಯಕ್ಚುಲಿ ನಮ್ಮ ತಾತ ಅಥವಾ ನಮ್ಮ ಅಜ್ಜ ಇವರೂ ಹೈನುಗಾರಿಕೆ ಅಥವಾ ಆಕಳೊಳಗೆ ಇಂಟ್ರೆಸ್ಟ್ ಇತ್ತು. ಮಣಿಪುರದಾಗ ನಾವು ಯಾವುದನ್ನು ಬಿಸ್ನೆಸ್ ಅಂತ ಮಾಡಿಲ್ಲ. ಹಾಗಾಗಿ ಏನದಲ್ಲ, ನಮ್ಮ ಕಡೆ ಮೊದಲೆಲ್ಲ ಜರ್ಸಿ ಆಕಳ, ಎತ್ತುಗಳು, ಎಮ್ಮಿ ಎಲ್ಲ ಇತ್ತು. ಯಾವುದೋ ಕಾರಣಾಂತರಗಳಿಂದ ಅದಕ್ಕೆ ನೋಡ್ಕೊಳಕ್ಕೆ ಆಗಲಿ ಅಂತ ಏನು ಮಾಡ್ತೀವಿ, ನಾವು ಆಕಳನ್ನು ಎಲ್ಲರಿಗೂ ದಾನ ಕೊಟ್ಟಿವಿ. ನಾವು ಮಾರಂಗಿಲ್ಲ ಯೂಶ್ವಲಿ, ಅಥವಾ ಇದ್ರ ಬಗ್ಗೆ ಯಾವುದೇ ಬಿಸ್ನೆಸ್ ಅಂತ ಮಾಡೋಂಗಿಲ್ಲ. ಯಾಕಂದ್ರೆ ನಮ್ಗೆ ಇದನ್ನ ಸೇವೆ ಅಂತ ಮಾಡ್ತೀವಿ, ಹೊರತಾಗಿ ಬಿಸ್ನೆಸ್ ಅಂತ ಇನ್ನೂ ತನಕ ನಮ್ಗೆ ತಲೆಯಾಗಿಲ್ಲ. ಹಾಗಾಗಿ ಜರ್ಸಿ ಆಕಳ ತಾಯಿನ ನಾವು ಕೊಟ್ಟಾಗ ನಮಗೆ ಅದರ 4ನೇ ತಲೆಮಾರು ಒಂದು ಹೆಣ್ಣುಗಾರ ವಾಪಸ್ ಅವ್ರು ತಂದು ಕೊಟ್ಟಿರಲಿಲ್ಲ, ಇದು ನಿಮ್ಮ ಆಕಳದೇ ಕರ ಅದ, ಇದು ತಗೋರಿ ಅಂಥೇಳಿ. ಸೊ ಹಾಗಾಗಿ ಅದು ತೊಗೊಂಡು ಬಂದಾಗ ನಮ್ಮ ಬ್ರದರ್ ಡಾಕ್ಟರ್ ಸುಧೀರ್ ಹಕ್ಕಿ ಅಂತ ಅವರು ಆಯುರ್ವೇದಿಕ್ ಡಾಕ್ಟರ್ ಇದ್ದಾರೆ, ಅವರು ನಾವು ಹೇಳ್ದಂಗೆ ಎಲ್ಲರೂ ಕೂಡಿನೇ ಇದ್ದೀವಿ, ಇಟ್ಸ್ ಅ ಜಾಯಿಂಟ್ ಫ್ಯಾಮಿಲಿ ಆ್ಯಂಡ್ ಜಾಯಿಂಟ್ ಪ್ರಾಪರ್ಟಿ. ಅವರು ಇದನ್ನು ಸಾಕ್ಲಿಕ್ಕತ್ತರು, ಅದು ಕರ ಹಾಕ್ತು, ಹಾಲು ಬಂತು. ಹಾಗಾಗಿ ಅವರು ನಾ ಕೋವಿಡ್ ಸಿಚುವೇಶನ್ನಾಗ ಏನು ಬಿಜಾಪುರನಾಗಿದ್ದೆ 2 ವರ್ಷ, ಅವಾಗ ಹೇಳಿದ್ರಿಲ್ಲ ಆಕಳ ಅದು ಸಾಕು, ಚಲೋ ಅದ, ಒಂದು ರೀತಿಯಿಂದ ಒಂದು ಚಲೋ ಅನ್ನಿಸ್ತದೆ ಅಥವಾ ಒಂದು ಹೊಸ ಪ್ರಯತ್ನ ಮಾಡೋಣ ಅಂಥೇಳಿ. ಸೊ ಇಲ್ಲಿ ನಾ ಹೇಳೋದು ಮಹತ್ವದ ನೋಡ್ರಿ, ನನಗೆ ಆಕಳ ತರು ಮುಂದಾಗ ಎಲ್ಲ ಪರಿಸ್ಥಿತಿ ಅನುಕೂಲಕರ ಇತ್ತು ದೇವ್ರ ದಯದಿಂದ. ಯಾಕಂದ್ರೆ ಹೊಲ ಮನೆ ಸಮೀಪ ಇತ್ತು, 5 ಕಿಲೋಮೀಟರ್ ಅದು ಹೊಲ, ಮಾಡ್ಲಿಕ್ಕೆ ರೈತರಿದ್ದಾರೆ, ಅವ್ರ ಕಡೆ ಎತ್ತುಗಳಿದ್ದು, ಎಮ್ಮಿದ್ದು, ನಮ್ಮ ಅಣ್ಣನ ಆಕಳಿತ್ತು, ಆಮೇಲೆ ನಾವು ಮೇವು ಹಾಕಿದ್ವಿ, ಎಲ್ಲ ರೀತಿಯಿಂದ ಪರಿಸ್ಥಿತಿ ಚಲೋ ಇದ್ದಾಗ ನಾ ಆಯಿತು ತೊಗೊಂಡು ಬರೋಣ ಅಂತ ಹೇಳಿ ಡಿಸೈಡ್ ಮಾಡಿ ತಂದ್ವಿ. ಹಾಗಾಗಿ ಯಾರಾದರೂ ಹೊಸಬ್ರು ನಾವು ಜೀರೋದೇನು ಮಾಡ್ತೀನಂದ್ರೆ ಇವೆಲ್ಲದ್ರ ಬಗ್ಗೆ ನೀವು ವಿಚಾರ ಮಾಡೋಕೆ. ಯಾಕಂದ್ರೆ ಇದೇನು ಕಟ್ಟಿದ ಕೊಠಡಿ ಅದಲ್ಲ, ಈ ಕೊಠಡಿನೇ ಮಿನಿಮಮ್ 4 ಲಕ್ಷ ರೂಪಾಯಿ ತನಕ ಬರ್ತದೆ ಈಗಿನ ಟೈಮ್ನಾಗ ಖರ್ಚು. ಯಾಕಂದ್ರೆ ಕಲ್ಲಿನ ಕಟ್ಟಿ ಮ್ಯಾಲೆಲ್ಲ ಪತ್ರೆ ಹಾಕಿ. ಸೊ ನೀವು 4 ಲಕ್ಷ ಅಥವಾ 3 ಲಕ್ಷ ರೂಪಾಯಿದ್ದು ಈ ಇದನ್ನು ದನ ಕಟ್ಟು ಕೊಠಡಿ ಕಟ್ಟಿ ಅದ್ರ ಮೇಲೆ ದನಗಳು ತರ್ತೀನಿ ಅಂದರೆ ಕಾಸ್ಟ್ಲಿ ಬರ್ತದೆ. ಹಾಗಾಗಿ ಏನದಲ್ಲ, ನೀವು ಭಾಳ ವಿಚಾರ ಮಾಡಿ ಖರ್ಚು ಮಾಡಿರಿ. ನನ್ನ ಕೇಸ್ ಒಳಗೆ ಇದು ಅಡ್ವಾಂಟೇಜ್ ಇತ್ತು, ನಂದು ಎಲ್ಲ ರೆಡಿ ಇತ್ತು, ಬರೀ ಆಕಳ ತೊಗೊಂಬಂದು ಕಟ್ಟುವುದಷ್ಟೇ ವ್ಯವಸ್ಥೆ ಇತ್ತು. ಸೊ ಆಕಳನೇ ಯಾಕೆ ತರಬೇಕಾಯ್ತು, ಎಮ್ಮಿ ಅದು ಅದು ಏನಕ್ಕೆ ಗೊತ್ತಿಲ್ಲ. ಒಂದಂದ್ರೆ ಮೊದಲಿಂದ ನಾವು ಎಮ್ಮಿ ಹಾಲು ಕುಡಿತಿದ್ವಿ, ಆ ಎಮ್ಮಿ ಬಗ್ಗೆ ನಮಗೇನು ತಾತ್ಸಾರಿಲ್ಲ. ಆದರೆ ಆಕಳದ್ದು ನಮಗೊಂದು ರೀತಿಯಿಂದ ಏನೋ ಒಂದು ಓಕೆ ತರ್ಬೋದು. ಎಮ್ಮಿ ಆಲ್ರೆಡಿ ಇತ್ತು ಹೊಲದಾಗಿತ್ತು, ಮತ್ತು ಹೊರಗಿನ ತರಿಸ್ತಿದ್ವಿ. ಆಕಳದ್ದು ಭಾರಿ ರೇರ್ ಇತ್ತು, ಯಾಕಂದ್ರೆ ಹೊಲದಾಗೂ ಸಾಕಿದ್ದಿಲ್ಲ, ಹೊರಗೆ ಆಕಳ ಹಾಲನ್ನು ಈಸಿಲಿ ಸಿಗಂಗಿಲ್ಲ, ಸಿಕ್ಕರೂ ಗ್ಯಾರಂಟಿ ಇರೋಂಗಿಲ್ಲ ಪ್ಯೂರ್ ಇರ್ತದೋ ಇಲ್ಲೋ ಅಂಥೇಳಿ. ಆ ಕಾರಣಕ್ಕೆ ಮತ್ತು ಒಂದು ಆಕಳ ತಂದಮೇಲೆ ಅದರದ್ದು ನಮಗೆ ಗೊತ್ತಾಯ್ತು, ಒಂದು ರೀತಿ ನೀನು ಪ್ಲೆಸೆಂಟ್ ಅಥವಾ ಒಂದು ಸಂತೋಷ ಅನ್ನಿಸ್ಲಿಕ್ಕತ್ತಿಲ್ಲ, ಅದು ಒಂದು ಮಾಡೋಣ ಸಾಕು ನೋಡೋಣ ಅಂಥೇಳಿ. ಆಮೇಲೆ ಯಾವಾಗ ಇದು ತಲೆಯಾಗ ಬಂತು ಆಕಳ ತರಬೇಕಂಥೇಳಿ, ಈಗ ದೊಡ್ಡ ಪ್ರಾಬ್ಲಮ್ ನೋಡ್ರಿ. ಬೇರೆ ವಸ್ತುಗಳಿಗೇನದಲ್ಲ, ಮೊಬೈಲ್, ಕಾರ, ಟಿವಿ ಎಲ್ಲ ಹೇಳಿದ್ರು ನಿಮ್ಗೊಂದು ಶೋರೂಮ್ ಅಂತಿರ್ತದೆ, 4 ಕಡೆ ವಿಚಾರ ಮಾಡ್ತೀರಿ, ಇಂಟರ್ನೆಟ್ನಾಗ ಸಿಗ್ತದೆ ತೊಗೊಂಬರ್ತೀರಿ. ಬಟ್ ಲೈವ್ ಸ್ಟಾಕ್, ಈವನ್ ನಾಯಿ ಬೆಕ್ಕುಗಳು ಅಥವಾ ಮೀನು ಇಂಥವೇನೋವಲ್ಲ, ಇವತ್ತಿರೋದು ನಿಮಗೆ ಮಾರ್ಕೆಟ್ ಚಲೋದ ಸಿಗ್ತದೆ ಒಂದಿಲ್ಲ ಒಂದು ಕಡೆ. ಪ್ರಶ್ನೆ ಇರೋದು ಈ ದನಕರುಗಳವಲ್ಲ, ಇವನ್ನ ನೀವು ಓಪನ್ ಮಾರ್ಕೆಟ್ನಾಗ ಲಘು ಸಿಗಂಗಿಲ್ಲ, ಸಿಕ್ಕರೂ ಚಲೋ ಯಾವ ಕ್ವಾಲಿಟಿ ಇರ್ತಲ್ಲ ಅವ್ರು ಯಾರೂ ಪಟ್ಟನೆ ಮಾರಂಗಿಲ್ಲ. ಹಾಗಾಗಿ ಏನದಲ್ಲ, ನಾವು ವಿಚಾರ ಮಾಡಿ ಭಾಳ ಸರ್ತಿ ಅದನ್ನು ನೋಡಿ ಎಲ್ಲ ರೀತಿಯಿಂದ ಚೆಕ್ ಮಾಡಿ ತರಬೇಕಾಗ್ತದೆ. ಯಾವಾಗ ಇದು ತಲೆಯಾಗಿ ಬಂತು, ನಾ ಬಿಜಾಪುರ ಆಲ್ಮೋಸ್ಟ್ ಎಲ್ಲ ಎಮ್ಮಿ ಸಾಕ್ತಾರೆ, ಯಾರ್ಯಾರು ಹಾಕಳದು ಎಲ್ಲರ ಕಡೆ ಅಡ್ಡಾಡದೆ ಕೇಳಿದೆ ಯಾರು ಕೊಡ್ತೀರಿ ಏನು ಚಲೋ. ಮತ್ತು ನನ್ನ ತಲೆಯಾಗ ಗೀರ್ ಹಾಕಳಿ ಬಂದಿತ್ತು, ಅದೇ ಗೀರ್ ಹಾಕಳಿ ಅದಕ್ಕೆ ಬಂತಪ್ಪ ಅಂದ್ರೆ ಗೊತ್ತಿಲ್ಲ, ಒಂದು ಅವೈಲೇಬಲ್ ಇತ್ತು, ಹಾಲಿನ ಕ್ವಾಂಟಿಟಿ ಜಾಸ್ತಿ ಅಂತ ಹೇಳಿ ಗೊತ್ತಿತ್ತು. ಈವನ್ ಅಂತ ಏನೋ ಒಂದು ಕನ್ಸೆಪ್ಟ್ ಬಂದಿತ್ತು, ಅದು ಇನ್ನೂ ತನಕ ನನಗೆ ಗೊತ್ತಿಲ್ಲ ಈವನ್ ಇಟ್ಟು ಎಷ್ಟು ಡಿಫ್ರೆನ್ಸ್ ಆಗ್ತದೆ ಅಂತ ಹೇಳಿ. ಆದರೆ
ಗೀರೆ ಸಾಕಬೇಕು ತೊಗೊಂಡ್ರೆ ಅಂತ ಎಲ್ಲ ಕಡೆ ಹುಡುಕಾಡ್ಲಿಕ್ಕೆ. ಕಡೀಕ್ ಒಂದು ಏನು ಗೊತ್ತಾತಪ್ಪ ಅಂದರೆ 2019 ಡಿಸೆಂಬರ್ನಾಗ ನಾ ನೋಡು ಮುಂದಾಗ ಇಲ್ಲ ಬಿಜಾಪುರದಿಂದ ಒಂದು 34 ಕಿಲೋಮೀಟ್ರ್ ಹೊರತಿ ಅಂತ ಊರು ಬರ್ತದೆ, ಅಲ್ಲಿ ಹೊರತಿ ಜಾತ್ರೆ ನಡೆದದ. ಆ ಹೊರತಿ ಜಾತ್ರೆ ಜಾನುವಾರು ಜಾತ್ರೆನೂ ಇರ್ತದೆ, ಅಲ್ಲಿ ಹೋಗ್ರೆ ಸಿಗ್ತದೆ ಅಂದ ಕೂಡಲೇ ಅಲ್ಲಿ ಹೋದ್ವಿ. ಹೊರತಿ ಜಾತ್ರೆಗೆ ಹೋದಾಗ ನನಗೆ ಸಿಕ್ಕಿದ್ದು ಇದಾಗ್ತದೆ. ಸೊ ಈ ಯಾಕೆ ಆಲ್ರೆಡಿ ಕರ ಹಾಕಿದ್ದಿತ್ತು, ಒಂದು ಹೋರಿ ಕರ ಇತ್ತು, ಅದು ನಾವು ಹಿಂಡಿ ಅದನ್ನು ನೋಡಿ ಅವಾಗೆ ತೊಗೊಂಡ್ಬಂದ್ವಿ. ಸೊ ನಿಮ್ಗೆ ಇನ್ನೊಂದು ಲೆಸನ್ ನಂಬರ್ 2 ಏನಪ್ಪ ಅಂತಂದರೆ, ನೀವು ಆಕಳ ಎಮ್ಮೆ ಯಾವುದೇ ರೀತಿ ತರಬೇಕಂದ್ರೆ ಕರು ಹಾಕಿದ್ದೆ ತೊಗೊಂಬರ್ರಿ, ಅಥವಾ ನೀವೇ ಸ್ವತಃ ಅದನ್ನು ಹಿಂಡಿ ನೋಡಿ ತೊಗೊಂಬರ್ರಿ. ಇಲ್ಲಾಂದ್ರೆ ಏನಾಗ್ಬಿಡ್ತದೆ, ಒಂದು ಅದರದ್ದು ನುಕ್ಸಾನ್ ಹೇಳ್ತೀನಿ ನನಗೇನು ಆಯ್ತಪ್ಪ ಅಂತ ಹೇಳಿ. ಅದ್ರದ್ದು ಅಂದರೆ ಈ ಒಂದೇ ಆಕಳನ್ನ ಹಾಲು ಕರೆದು ನೋಡಿ ಅದು ಒದೆಯಂಗಿಲ್ಲ ಶಾಂತದ ಅಂತ ಅಂದಮೇಲೆ ತಂದ್ವಿ. ಇದೆಲ್ಲ ಸೈಕೊಲಾಜಿಕಲಿ ಅಥವಾ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಥವಾ ಹುಚ್ಚುತನ ಅನ್ಬೋದು. ಗೀರ್ ಆಕಳಿಗೆ ಕಿವಿ ದೊಡ್ಡ ಇರಬೇಕು, ಆಮೇಲೆ ತೊಗಲು ಮುಂದಿರಬೇಕು, ಬಾಲು ಉದ್ರ, ಇವೆಲ್ಲ ಓಕೆ. ಏನು ಮಾಡೋದು, ಪ್ಯೂರ್ ಆಕಳ ತೊಗೊಂಡು ಅದು ಒದಿತಿತ್ತಪ್ಪ ಅಂದರೆ ನನ್ನ ಕೇಸ್ನಾಗೂ ಅದೇ ಆಯಿತು. ಏನಾತಪ್ಪ ಅಂದರೆ ಇದನ್ನು ಇದು ಪ್ಯೂರ್ ಅಲ್ಲ, ಸ್ವಲ್ಪ ಮಿಕ್ಸ್ ಅದ, ಬಟ್ ಅಟ್ಲೀಸ್ಟ್ ಶಾಂತ್ ಅದ, ಎಲ್ಲರಿಗೂ ಹಾಲು ಹೆಣ್ಲಿಕ್ಕೆ ಕೊಡ್ತದೆ. ಇಲ್ಲಿ ಬಂದು ಟೋಟಲಿ ಇದು 3 ಕರು ಹಾಕ್ತು, ಅದ್ರ ಕರುನೇ ಇದು ಹೆಣಗರ ಅದ. ಹಿಂಗಾಗಿ ಇದನ್ನು ಸಾಕ್ಲಿಕ್ಕೆ ಇದನ್ನು ಇದು ಪ್ಯೂರ್ ಅದ. ಇದ್ರ ನೋಡ್ರಿ, ಇದ್ರ ಕಿವಿ ಆಗಲಿ ಇದೆಲ್ಲ ಪ್ಯೂರ್ ಅದ. ಆದ್ರೆ ನಾವು ಬರೀ ಪ್ಯೂರಿಟಿ ಅಂತ ತೊಗೊಂಡು ನಾನು ಹಿಂಡ್ಲಿಕ್ಕೆ ಕೊಡಲಿಲ್ಲ, ಒದಿಲಿಕ್ಕತ್ತು, ಕಟ್ಟಲಿಲ್ಲ ಅಂದ್ರೆ ಪ್ಯೂರಿಟಿ ತೊಗೊಂಡು ಏನು ಮಾಡೋದು? ಸೊ ಆ ಹುಚ್ಚತನ ಅಥವಾ ಆ ಮೆಂಟಾಲಿಟಿ ನಾವು ತಲೆಯನ್ನು ಬಿಡಬೇಕು. ಪ್ಯೂರ್ ಬ್ರೀಡ್ ಪ್ಯೂರ್ ಬ್ರೀಡ್ದು ಅದರ ಅಡ್ವಾಂಟೇಜ್ ಇದೆ, ಬಟ್ ನೀವು ಅದನ್ನು ಸಾಕ್ಬೋದಿಲ್ಲೋ, ನೀವು ಅದನ್ನು ಹಿಡಿಬೋದಿಲ್ಲೋ, ಅಥವಾ ನೀವು ಅದನ್ನು ಹ್ಯಾಂಡಲ್ ಮಾಡ್ಬೋದಿಲ್ಲೋ, ಅದು ಮೋಸ್ಟ್ ಇಂಪಾರ್ಟೆಂಟ್. ಅದಕ್ಕೇನದಲ್ಲ, ಈ ದಯವಿಟ್ಟು ಪ್ಯೂರ್ ಬ್ರೀಡ್ ಕಿವಿ ಹಿಂಗಿರಬೇಕು, ಕಾಲು ಹಂಗಿರಬೇಕು, ಬಣ್ಣ ಎಲ್ಲ ಒಂದು ಕಡೆ, ಆಕಳ ನಿಮ್ಮ ಜೋಡಿ ಇರಲಿಕ್ಕೆ ಯೋಗ್ಯದನ್ನ ಇಲ್ಲೋ, ನೀವು ಅದಕ್ಕೆ ಹಿಡೀಲಿಕ್ಕೆ ಸಾಕ್ಲಿಕ್ಕೆ ಸಾಧ್ಯ ಆಗ್ತದಿಲ್ಲೋ ಅದನ್ನು ನೋಡ್ರಿ. ಈ ಹೊಸ ಹುರುಪಿನ ಯುವಕರೇನು ಬಂದು ನಾವು ಡೈರಿ ಮಾಡ್ತೀವಿ ಅಂತೇಳಿ ಒಮ್ಮೆ 10 ತರೋದು 20 ತರೋದು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಒಂದು ಆಕಳ ತೊಗೊಂಬಂದು ಈ ಕರು ಹಾಕಿದ್ದು ಒಂದು 5,000 ಬೇಡ 20,000 ತುಟ್ಟಿ ಬಿದ್ದರೂ ಕರು ಹಾಕಿದ ಆಕಳನ್ನು ತೊಗೊಂಡು ನೀವೇ ಸ್ವತಃ 2 ಟೈಮ್ ಹಿಂಡಿ ಅದು ನಿಮಗೆ ಬರೋಬರ್ ಅನ್ನಿಸ್ತದೆ, ನಿಮಗೆ ಸೆಟ್ ಆಗಿದೆ ಅಂದಾಗ ತೊಗೊಂಬರ್ರಿ. ದಯವಿಟ್ಟು ಗಬ್ಬ ಕಟ್ಟಿರೋ ಆಕಳು ಅಥವಾ ಪ್ರೆಗ್ನೆಂಟ್ ಇರೋ ಆಕಳನ್ನು ತರಲಿಕ್ಕೆ ಹೋಗ್ಬೇಡ್ರಿ. ಏನಾಗ್ಬಿಡ್ತದೆ, 50,000 30,000 40,000 ಹೇಳ್ಬಿಡ್ತಾರೆ. ನಾವು ಹುರುಪಿನ ಕಡಿಮೆ ರೇಟ್ ಅದ, ಮನೆ ಬಂದಿನ ಕರು ಹಾಕ್ತಂತ ನಿಮಗೆ ಗೊತ್ತಿಲ್ಲ ಕರು ಹೆಂಗೆ ಮಾಡಿಸ್ಬೇಕಂತ. ನಿಮಗೆ ಈ ವಿಷಯ ಯಾರಿಗಂದರೆ ಯಾರಿಗೆ ಇದ್ರ ಬಗ್ಗೆ ಅನುಭವ ಇಲ್ಲ, ದಯವಿಟ್ಟು ಅನುಭವ ಇದ್ದವ್ರು ಇದನ್ನು ನೋಡಬೇಡ್ರಿ. ಯಾಕಂತಂದ್ರೆ ನೀವು ನನಗಿಂತ ಜಾಸ್ತಿ ಅನುಭವ ಇದ್ದವ್ರು ಇದ್ರೆ ನಿಮಗೆ ನಾನು ಬುದ್ಧಿ ಹೇಳೋದು ಅಥವಾ ನಾಲೆಜ್ ಕೊಡೋದೇನು ಯೂಸ್ಲೆಸ್ ಅದ. ಅದಕ್ಕೆ ಯಾರು ಹೊಸದಾಗಿ ಬರ್ಲಿಕ್ಕತ್ತೀವಿ, ಯಾರು ಇದ್ರೊಳಗೆ ಮಾಡ್ಬೇಕಂತಿರಲ್ಲ, ಕರು ಹಾಕಿದ್ದೆ. ಯಾಕಂದ್ರೆ ಒಮ್ಮೊಮ್ಮೆ ಬೈ ಚಾನ್ಸ್ ಈ ಕರು ಹಾಕೋ ಮುಂದೆ ಕರು ತಿರುಗಿತ್ತು, ಕಾಲು ಬರಲಿಲ್ಲ, ಅದು ಏನಾರ ಆತಪ್ಪ ಅಂದ್ರೆ ಅದು ದೊಡ್ಡ ಪ್ರಾಬ್ಲಮ್. ಕರು ಹಾಕಿದ್ದಂದ್ರೆ ಅಟ್ಲೀಸ್ಟ್ ಟೆನ್ಷನ್ ಫ್ರೀ ಇರ್ತದೆ. ಒಂದು 50,000 ನಿಮ್ಗೆ ಗಬ್ಬಿರೋ ಆಕಳ ಸಿಕ್ತಿತ್ತು, ಒಂದು 90,000 ಅಥವಾ 85,000 ರೂಪಾಯಿ ಕರು ಹಾಕಿದ್ದಿತ್ತು, ಕರು ಹಾಕಿ ತೊಗೋರಿ. ಯಾಕಂದ್ರೆ ಅಟ್ಲೀಸ್ಟ್ ನಿಮ್ಗೆ ಹಾಲು ಬರೋದು ಗ್ಯಾರಂಟಿ ಇರ್ತದೆ, ಹಾಲು ಬರ್ತಿರ್ತದೆ, ಆಮೇಲೆ ಆಕಳು ನಿಮ್ಗೆ ಮುಟ್ಟಿಸ್ಕೊಡ್ತದಿಲ್ಲ ಅಂತ ನಿಮಗೂ ಗೊತ್ತಾಗ್ತದೆ. ಸೊ ಹಾಗಾಗಿ ಏನದಲ್ಲ, ಇದನ್ನು ಹೊರತಿ ಜಾತ್ರೆಯೊಳಗೆ ತೊಗೊಂಡು ಬಂದೆ. ತೊಗೊಂಡು ಬಂದು ಒಂದು 7-8 ತಿಂಗಳ ಹಾಲು ಹಿಂಡಿತು, ಇವತ್ತಿಗೂ ಭಾಳ ಚಲೋ ಆಕಳದ ಇದು, ನನಗೆ ಯಾವುದೇ ರೀತಿ ತೊಂದರೆ ಕೊಟ್ಟಿಲ್ಲ. ಮತ್ತು ನಾವು ಅದನ್ನು ನ್ಯಾಚುರಲಿ ಬಿಟ್ಬಿಟ್ಟಿವಿ, ನಾವು ಅದಕ್ಕೆ ಪಟ್ಟಣ ಏನರ ಔಷಧ ಹಾಕಿ ಅದಕ್ಕೆ ಹೀಟಿಗೆ ತರಿಸೋದಿಲ್ಲ. 9 ತಿಂಗಳಿಗೆ ಹೀಟಿಗೆ ಬಂದದ, ನಿನ್ನೆ ನಾವು ಇನ್ಸಿಮಿನೇಷನ್ ಹಾಕ್ಸೀವಿ. ಹಾಗಾಗಿ ಏನದ, ನೀವು ಯಾವುದೇ ಆಕಳು ತರ್ತಿರಲ್ಲ, ಸ್ವತಃ ನೋಡಿ ತೊಗೊಂಬರಿ. ಪ್ಯೂರಿಟಿ ಬ್ರ್ಯಾಂಡ್ ಅಥವಾ ಬ್ರೀಡ್ ಅದು ನಿಮಗೆ ಬಿಟ್ಟಿದ್ದು, ಆದರೆ ನಿಮ್ಮ ಜೋಡಿ ಅದು ಅಡ್ಜಸ್ಟ್ ಆಗಲಿಲ್ಲಂದ್ರೆ ತಂದು ಏನು ಮಾಡೋದು? ಹಾಗಾಗಿ ಏನಲ್ಲ, ಅದು ತೊಗೊಂಡು ಆಮೇಲೆ ಏನಾಯ್ತು, 8 ತಿಂಗಳು 7 ತಿಂಗಳು ಆದಮೇಲೆ ನನ್ನ ತಲೆಯಾಗ ಏನು ಬಂತಂದ್ರೆ, ಇದು ಆಕಳ ಹಿಂಡು ನಿಂದ್ರಿಸಿದ ಮೇಲೆ 1 ವರ್ಷ ಯೂಶ್ವಲಿ ಹೆಂಗಿರ್ತಾವೆ, ಆಕಳುಗಳು 7-8 ತಿಂಗಳು ಹಿಂಡ್ತಾವೆ. ಆಮೇಲೆ ಗರ್ಭಧಾರಣೆ ಆತಂದ್ರೆ ಅವಕ್ಕೆ 9 ತಿಂಗಳು ಇರ್ತದೆ, ಎಮ್ಮಿಗಳಿಗೆ 10 ತಿಂಗಳ ಡ್ಯೂರೇಷನ್ ಇರ್ತದೆ ಡಿಲಿವರಿದು, ಆಕಳುಗಳಿಗೆ 9 ತಿಂಗಳು ಇರ್ತದೆ. ಸೊ ಈ 9 ತಿಂಗಳು ಖಾಲಿ ಆಗಿಬಿಡುವು, ಒಂದು ಕೆಲಸ ಮಾಡೋಣ, ಇನ್ನೊಂದು ಆಕಳ ತರೋಣ. ಸೊ ಅದು 2 ತಿಂಗಳು ಆದಮೇಲೆ ಕರು ಹಾಕ್ತಪ್ಪ ಅಂದರೆ ಇದು ಸ್ಟಾಪ್ ಆಗ್ತದೆ, ಅದು ಚಾಲು ಆಗ್ತದೆ ಅನ್ನೋ ಒಂದು ಥಾಟ್ ಪ್ರೊಸೆಸ್ಲೇ ಹೋದೆ. ಯಾರ ಕಡೆ ಮೊದಲು ತೊಗೊಂಡು ಬಂದಿದ್ದೆ ಅವ್ರ ಕಡೆಯೇ ಇನ್ನೊಂದು ತೊಗೊಂಡು ಬಂದೆ. ಆ ಹುಚ್ಚತನ ನಾನು ಮಾಡಿದೆ ಅಂದ್ರೆ ಕಲರ್ ಕಿವಿ ದೊಡ್ಡದದ, ಧಾಡಿಸಿ ಅದ, ಎಲ್ಲ ರೀತಿ ನೋಡಿದ ಕೂಡಲೇ ಭಾರಿ ಅಟ್ರಾಕ್ಟಿವ್ ಇತ್ತು, ಇದ್ರೆ ಹಿಂಗಿರ್ಬೇಕು, ಆಕಳನ್ನು ಲೆವೆಲ್ಲೇ ಇತ್ತು. ಅದು ತಂದೆ ಕರು ಹಾಕಿದ್ಮೇಲೆ ಅದು ಆಮೇಲೆ ಗೊತ್ತಾಯ್ತು, ಆ ಆಕಳು ಡೈರಿ ಒಳಗೆ ಬೆಳೆದಿದ್ದಿತ್ತು. ಸೊ ನಮಗೆ ಹೆಂಗೆ ಮೋಸ ಮಾಡ್ತಾರೆ ಅಥವಾ ಏನು ಪ್ರಾಬ್ಲಮ್ ಆಗ್ತದೆ ತಿಳ್ಕೋರಿ, ಈ ಬ್ರೀಡ್ಗಳು ಅಥವಾ ಈ ಜಾತಿ ಆಕಳುಗಳು ನಮ್ಮೂ ಅಲ್ಲ. ನಮ್ಮ ಆಕಳುಗಳೆಲ್ಲ ಉತ್ತರ ಕರ್ನಾಟಕನ ಖಿಲಾರಿ ಅವು ಇವು, ಅವ್ರ ಹಾಲು ಜಾಸ್ತಿ ಸಿಗೋಂಗಿಲ್ಲ. ನಾವು ಹಾಲು ಜಾಸ್ತಿ ಸಂಬಂಧಂತ ಏನು ಮಾಡ್ತೀವಿ, ಗೀರ್ ರಾಠಿ ಸಾಹಿವಾಲ್ ಅಂಥವು ತರ್ತೀವಿ. ಅಲ್ಲಿ ಚಲೋ ಕ್ವಾಲಿಟಿ ಆಕಳುಗಳು ಇಟ್ಟುಕೊಂಡು ಸೆಕೆಂಡ್ ಗ್ರೇಡ್ ಅಥವಾ ಬಿ ಗ್ರೇಡದ್ದು ಯೂಶ್ವಲಿ ಕಳಿಸ್ತಾರೆ. ಚಲೋ ನಿಮಗೆ ಸ್ವತಃ ನೀವೇ ಆ ರಾಜ್ಯಕ್ಕೆ ಹೋಗಿ ಆರಿಸ್ಕೊಂಡು ಜಾಸ್ತಿ ರೊಕ್ಕ ಕೊಟ್ಟು
ನೀವೇ ತೊಗೊಂಡು ಬಂದ್ರೆ ಅಂದ್ರೆ ಅದು ಮಾತು ಬೇರೆ. ಬಟ್ ಇಲ್ಲಿ ಮೀಡಿಯೇಟರ್ ಕಡೆ ನೀವು ತೊಗೋತೀನಂದ್ರೆ ಅಲ್ಲಿಂದ ಯಾವುದೇ ಕಾರಣಾಂತರಗಳಿಂದ ಅವ್ರಿಗೆ ಚಲೋ ಅನ್ನಲಾರ್ದಂತ ಕಳಿಸಿರ್ತಾರೆ. ಸೊ ನಮಗೆ ಬಂದಿದ್ದು ಒಂದು ಆಕಳು ಹಂಗೆ ಇತ್ತು, ನಮ್ಮ ಜೋಡಿ ಇನ್ನೊಬ್ರು ಪಾಪ ತೊಗೊಂಡಿದ್ರು ಹಾವೇರಿ ಅವರು, ಅವ್ರದ್ದು ಆಕಳು ಹಂಗೆ ಬಂತು. ಅದ್ರ ಕೆಚ್ಚಲು ಇಷ್ಟು ದೊಡ್ಡ ದೊಡ್ಡದಿದ್ದು ಯಾಕಂದ್ ಗೊತ್ತಂದ ಮೇಲೆ ಅದನ್ನು ಮಷಿನ್ಲೆ ಹಿಂಡಿದ್ರು. ಯೂಶ್ವಲಿ ಏನು ಮಾಡ್ತಾರೆ, ಆಕಳು ಯಾವುದ್ರ ಕರ ಹಾಕಿದ ಮೇಲೆ ಅದು ಬಿಟ್ಟು ಕರ ಕುಡಿದು ನೆಕ್ ಎಲ್ಲ ಮಾಡಿ ನೋಡಿದ ಮೇಲೆ ಅದು ಬಿಡ್ತದೆ. ನಂದು ತಂದು ಎರಡನೇದು ಆಕಳ ಕರಕ್ಕೆ ಹಾಲು ಕುಡಿಸಲಿಲ್ಲ, ಒಂದು ವರ್ಷ ನಾನು ಫೀಡಿಂಗ್ ಮಾಡ್ತಲ್ಲೆ ಕುಡಿಸಿನ ಅದಕ್ಕೆ ಹಿಂಡಿ. ಆಮೇಲೆ ಏನಾಗ್ತಿತ್ತು, ಅದು ಮಷಿನ್ಲೆ ಹಿಂಡುವುದರಿಂದ ಆ ಮಷಿನ್ ನಮ್ಮ ಕಡೆ ಇದ್ದಿದ್ದಿಲ್ಲ, ಅದು ಕೈಲಿ ಹಿಂಡ್ಲಿಕ್ಕೆ ಕೊಡ್ತಿದ್ದಿಲ್ಲ. ಹಾಗಾಗಿ ಅದರಿಂದ ಭಾಳ ತ್ರಾಸ ಅನುಭವಿಸಿ ಕಡಿಗೆ ಬ್ಯಾಡ್ ಅಂಥೇಳಿ ಒಂದು ಇಲ್ಲಿ ರಾಜಸ್ಥಾನಿ ಸಮಾಜದ ಗೌ ಆ ಶಾಲಾಗೆ ಬಿಟ್ಟು ಬಂದ್ಬಿಟ್ಟು. ಯಾಕಂದ್ರೆ ನನಗೆ ಮಾರು ಮನಸ್ಸು ಇದ್ದಿದ್ದಿಲ್ಲ, ನಾ ಬಿಸ್ನೆಸ್ ಸಂಬಂಧ ಅಂತ ಇಲ್ಲಂದು ಮೊದಲೇ ಹೇಳೀನಿ. ಹಾಗಾಗಿ ನಾ ಅದನ್ನು ಬ್ಯಾಡೇ ಬ್ಯಾಡ ಅಂಥೇಳಿ ಕೊಟ್ಬಿಟ್ಟೆ. ಈಗ ಮುಂದಿನ ಪ್ರಶ್ನೆ, ಎಲ್ಲಿ ತರಬೇಕು, ಹೆಂಗೆ ತರಬೇಕು ಅಂತ ಭಾಳ ಮಂದಿ ಕೇಳ್ತಾರೆ. ಸೊ ಇದು ದೊಡ್ಡ ಪ್ರಾಬ್ಲಮ್ ಅದ. ಸಿ ನೋಡ್ರಿ, ನೀವು ಎಲ್ಲ ಕಡೆ ನಮಗೆ ನನಗೆ ತಿಳಿದ ಮಟ್ಟಿಗೆ ನಮ್ಮ ಈಗಿನ ಜನ್ರೇಷನ್ದವರಿಗೆ ಮನಸ್ಸಿನಾಗ ಏನು ಬರ್ತಲ್ಲ ಅದು ಇಮಿಡಿಯೇಟ್ಲಿ ಸಿಗಬೇಕು. ಇನ್ ದ ಸೆನ್ಸ್, ಮೊಬೈಲ್ ಬಂತು ಪಟ್ಟಣೆ ಹೋಗಿ ಲೋನ್ ಮಾಡಿ ಅಥವಾ ಕ್ಯಾಶ್ ಕೊಟ್ಟು ಮೊಬೈಲ್ ತರ್ತೀವಿ, ಅಥವಾ ಕಾರ್ ಬೇಕು ಹೋಗಿ ಕಾರ್ ತರ್ತೀವಿ, ಗಾಡಿ ತರ್ತೀವಿ. ಹಂಗೇನದಲ್ಲ, ಈ ಆಕಳನ್ನು ಹಂಗೆ ನಿಮ್ಗೆ ತಲೆಯಾಗಿ ಬಂತು ಡೇರಿ ಮಾಡ್ಬೇಕಂದ್ರೂ ಇಮಿಡಿಯೇಟ್ ಬರೋಂಗಿಲ್ಲ. ನಿಮ್ಗೆ ಪೇಷನ್ಸ್ ಬೇಕು, ಒಂದು ನಾಲ್ಕೂರು ಅಡ್ಡಾಡ್ರಿ. ನಾ ಮಾಡಿದ ತಪ್ಪುಗಳಿವೆಲ್ಲ, ನನಗೆ ಬೇಕಂದಾಗ ಹೋಗಿ ಪಟ್ಟಣೆ ತೊಗೊಂಡು ಬಂದುಬಿಟ್ಟೆ ಎರಡನೇ ಆಕಳ, ಹಂಗಾಗಿ ನನಗೆ ಆಲ್ಮೋಸ್ಟ್ 1 ಲಕ್ಷವರೆಗೂ ನುಕ್ಸಾನ ಆಯಿತು. ಆಯ್ತು, ನಂದೊಂದು ಪಾಠ ಕಲಿತೆ, 1 ಲಕ್ಷ ರೂಪಾಯಿ ಕೊಟ್ಟು. ಅದಕ್ಕೇನದಲ್ಲ, ಈಗ ನಾ ಹೇಳೋದೇನಪ್ಪ ಅಂದ್ರೆ, ನಿಮ್ಗೆ ಈ ಬಿಸ್ನೆಸ್ ಒಳಗೆ ಯಾವುದೇ ಹೈನುಗಾರಿಕೆ, ಎಮ್ಮೆ ತರ್ರಿ ಆಕಳ ತರ್ರಿ, ಹೋಗ್ರಿ 2 ದಿವಸ ಇರ್ರಿ ನೋಡ್ರಿ ಅವು ಹೆಂಗವ ನೋಡ್ರಿ, ನಿಮಗೆ ಸಾಕ್ಲಿಕ್ಕೆ ಆಗ್ತದೇನೆ ನೋಡ್ರಿ. ಆಮೇಲೆ ಏನದಲ್ಲ, ಬಿಜಾಪುರನ ಕೆಲವೊಬ್ರು ಮೀಡಿಯೇಟರ್ಸ್ ಇರ್ತಾರೆ. ಸೊ ಮೀಡಿಯೇಟರ್ ಕಡೆ ನೀವು ತೊಗೋಬೇಡ ಅಂತ ಹೇಳಂಗಿಲ್ಲ, ಬಟ್ ನೀವು ತೊಗೊಂಡ್ರು ಏನದಲ್ಲ, ಕರು ಹಾಕಿದ್ದು ನೋಡಿ ಚೆಕ್ ಮಾಡಿ ತೊಗೋರಿ. ಗಬ್ ಬಿದ್ದಿದ್ದು ತೊಗೊಂಡು ಬಂದ್ರಿ, ಮನ್ಯಾಗ ಬಂದ ಮೇಲೆ ಪ್ರಾಬ್ಲಮ್ ಆಯ್ತಪ್ಪ ಅಂದ್ರೆ ಅವರು ಹೆಲ್ಪ್ಲೆಸ್. ಯಾಕಂದ್ರೆ ಅವರು ಮುದ್ದಾಮ್ ಮಾಡಬೇಕು, ಯಾರಿಗಾರೇ ಸಿಗಿಸ್ಬೇಕಂತ ಅಂದಿರಂಗಿಲ್ಲ, ಅದು ಬಿಸ್ನೆಸ್ ಅದ. ಅಲ್ಲಿ ತೊಗೊಂಬರ್ತಾರೆ, ಒಂದು ಸ್ವಲ್ಪ ಜಾಸ್ತಿ ಇಲ್ಲಿ ಮಾರ್ತಾರೆ. ಹಿಂಗಾಗಿ ಏನದಲ್ಲ, ಇಟ್ಸ್ ಟೋಟಲಿ ಬಿಸ್ನೆಸ್ ಮಾಡಲ್. ನಾವು ಸರಿಯಾಗಿ ನೋಡಿ ತೊಗೊಳಿಲ್ಲ ಅಂದ್ರೆ ನಮ್ಮ ತಪ್ಪು ಹೊರತಾಗಿ ನಾವು ಮತ್ತೊಬ್ಬರ ಮೇಲೆ ಅವ್ರು ಮೋಸ ಮಾಡಿದ್ರು ಅಥವಾ ಅವ್ರು ನಮಗೆ ನುಕ್ಸಾನ್ ಮಾಡಿದ್ರು ಅನ್ನೋ ಹಕ್ಕಿಲ್ಲ. ಅದಕ್ಕೇನದಲ್ಲ, ನೀವೇ ನೋಡ್ರಿ ಆಕಳುಗಳು ಒಂದೊಂದೇ ತರ್ರಿ, ಏನು ತೊಂದರೆ ಇಲ್ಲ. ಒಮ್ಮಿಂದೊಮ್ಮೆ 21 ಲೀಟ್ರ್ ಹಾಲು ತೊಗೊಂಡು 1.5 ಲಕ್ಷ ರೂಪಾಯಿ ಮಾಡ್ತೀನಿ, ಅವೆಲ್ಲ ಸುಳ್ಳು. ಭಾಳ ಮಂದಿ ನಾ ವೀಡಿಯೋ ನೋಡೀನಿ, ಏಕ್ದಮ್ ಅವ್ರು ನೋಡಿದ ಆ ವೀಡಿಯೋ ನೋಡಿದ ಕೂಡಲೇ ನಿಮಗೆ ನಾಳೆ ನಾಳೆ ಒಂದು 40 ಆಕಳ ತಂದು 400 ಲೀಟ್ರ್ ಹಾಲು ತೆಗೆದು ನಾಡ್ದು ನೀವು ಮರ್ಸಿಡಿಸ್ ಬೆಂಜ್ನಾಗ ಅಡ್ಡಾಡೋರತ್ಲ ಹೇಳ್ತಾರೆ. ಹಂಗಿಲ್ಲ, ಅದರದೇ ಒಂದು ಟೈಮ್ ಇರ್ತದೆ, ಅದರದೇ ಒಂದು ಬೆಳವಣಿಗೆ ಇರ್ತದೆ. ನಾ ಒಂದು 3.5-4 ವರ್ಷ ಒಳಗೆ ನಂದು 1 ಆಕಳ, ಅದ್ರ ಒಂದು ಹೆಣಗಾರ ಆದ, ಪ್ಲಸ್ ಇದು ಒಂದು ರಾಟಿ ನಮಗೊಬ್ಬರು ಪರಿಚಯ ಇದ್ದವ್ರ ಕಡೆ ನಾ ತೊಗೊಂಡೆ. ಸೊ ಮ್ಯಾಕ್ಸ್ ಟು ಮ್ಯಾಕ್ಸ್ 4 ವರ್ಷದೊಳಗೆ ನನ್ನ ಕಡೆ 2 ಅಥವಾ 3 ಆಕಳು ನನಗೂ ಪಟಪಟ ಹೋಗಿ ತರಬೋದಿತ್ತು. ಬಟ್ ಏನಾಗ್ತದೆ, ನಾವು ವಿಚಾರ ಮಾಡಿರ್ತಾರೆ ಫುಡ್ ಅದ್ರ ಮೇಲೆ. ಮೊನ್ನೆ ಎಲ್ಲಕ್ಕೂ ಈ ಇದು ಲಂಪಿ ಸ್ಕಿನ್ ಡಿಸೀಸ್ ಬಂದಿದೆ, ಎಸ್ಪೆಷಲಿ ನನ್ನ ಹೆಣಗರ್ಗೆ ಇದು ಜಾಸ್ತಿ ಬಂದಿತ್ತು. ಮತ್ತು ಅದಕ್ಕೆ ಓಡಾಡಿ ಇಲ್ಲಿ ನೋಡ್ರಿ, ತೋರಿಸ್ತೀನಿ ನಿಮ್ಗೆ ನಾ ಎಲ್ಲಾದ್ರದ್ದು ಎಷ್ಟು ಸ್ಕಿನ್ ಎಲ್ಲ ಡ್ಯಾಮೇಜ್ ಆಗ್ಯದಿಲ್ಲೇ. ಬಟ್ ಲಕ್ಕೀಲಿ ನಮಗೆ ಅದನ್ನು ಡಾಕ್ಟರ್ ಸಿಕ್ಕರು, Day 1 ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ವಿ, ಹಿಂಗಾಗಿ ಕರ ಉಳಿತು. ಇಲ್ಲಪ್ಪ ಅಂದ್ರೆ ಉಳಿಯೋ ಚಾನ್ಸಸ್ನು ಕಡಿಮೆ ಇತ್ತು. ಹಂಗಾಗಿ ಏನದಲ್ಲ, ನೀವು ಯಾವುದನ್ನೇ ಬಿಸ್ನೆಸ್ ಆಗಲಿ ಅಥವಾ ಎಸ್ಪೆಷಲಿ ಹೈನುಗಾರಿಕೆ ಒಳಗೆ ಏನದಲ್ಲ, ಯಾವುದೂ ಇಮಿಡಿಯೇಟ್ ಡಿಸಿಷನ್ ತೊಗೋಬೇಡ್ರಿ. ಒಂದು ಆಕಳ ತೊಗೊಂಬರ್ರಿ ಅಥವಾ 1 ಎಮ್ಮೆ ತರ್ರಿ, 1 ವರ್ಷ ಸಾಕ್ರಿ. ನಿಮಗದು ಚಲೋ ಅನ್ನಿಸ್ತು ಅಥವಾ ನಿಮಗದು ನೀಗ್ತದಂದ್ರೆ ಒಂದೊಂದೊಂದೊಂದು ಇನ್ಕ್ರೀಸ್ ಮಾಡಿರಿ. ಅಥವಾ ಈಗೆಲ್ಲ ಸೆಕ್ಸ್ಡ್ ಸಿಮನ್ ಅಂತ ಬರ್ತದೆ, ಅಂದ್ರೆ ಏನಾಗ್ತದೆ, ಆ ಇದು ಸಿಗ್ತದೆ ಏನಪ್ಪ, ಹೆಣ್ಣುಗರ ಬೇಕು ಗಂಡುಗರ ಬೇಕು ಅಂಥದ್ದು, ಅದನ್ನು ತಂದು ಹಾಕಿದ್ರಪ್ಪ ಅಂತಂದ್ರೆ ನಿಮ್ಗೆ ಎಕ್ಸ್ಪೆಕ್ಟೆಡ್ ಕರು ಬರೋ ಚಾನ್ಸಸ್ ಭಾಳ ಇರ್ತದೆ. ಸೊ ಅದಕ್ಕೇನದಲ್ಲ, ನಿಮ್ಮ 1 ಅಥವಾ 2 ದಿನ ಶುರು ಮಾಡಿರಿ, ಮನಸ್ಸಿದ್ರೆ ಗ್ರ್ಯಾಜುವಲಿ ಇನ್ಕ್ರೀಸ್ ಮಾಡಿರಿ. ಬಟ್ ಒಂದೇ ದಿವಸ 10 20 ತರ್ತೀನಿ ಅನ್ನೋದು ಇದನ್ನು ತಲೆಯನ್ನು ತೆಗೆದು ಬಿಡ್ರಿ. ಅಲ್ಲಿ ಇನ್ನೊಂದು ಆಲ್ವೇಸ್ ಯಾವುದೇ ಬಿಸ್ನೆಸ್ ಮಾಡಿರಿ ಅಥವಾ ಯಾವುದೇ ಮಾಡಿರಿ, ಅದರ ಎಂಡಿಂಗ್ ಹೆಂಗೆ ಅನ್ನೋದು ನನ್ನ ಪ್ರಿನ್ಸಿಪಲ್. ಅದನ್ನು ಹೆಂಗೆ ಎಂಡ್ ಮಾಡಬೇಕು ಅಥವಾ ಅದನ್ನು ಕೊನೆಯದ್ದು ಸ್ಥಿತಿ ಹೆಂಗಿರ್ಬೇಕು ಅನ್ನೋದು ನಾವು ಮೊದಲೇ ಒಂದು ಸ್ವಲ್ಪ ತಲೆಯಾಗಿರ್ಬೇಕು. ಫಾರ್ ಎಕ್ಸಾಂಪಲ್, ಈಗಿಷ್ಟು ಆಕಳ ಮಾಡೀನಿ, ಯಾವುದೋ ಒಂದು ಕಾರಣದಿಂದ ನನಗೆ ಆಗಂಗಿಲ್ಲ, ಸಾಕ್ಲಿಕ್ಕೆ ಆಗಂಗಿಲ್ಲ ಅಂದಾಗ ಮುಂದೆ ಹೆಂಗೆ? ಯಾಕಂದ್ರೆ ನೀವು 40 50 ಆಕಳುಗಳು ಎಮ್ಮೆಗಳು ತಂದ ಮೇಲೆ ಏನಾಗ್ತಿಲ್ಲ, ನಮಗೆ ಬೇಕು ಅಂಥೇಳಿ ನಾವು ಏನದಲ್ಲ ರೊಕ್ಕ ಕೊಟ್ಟು ತಂದಿರ್ತೀವಿ. ನಾವು ಮಾರ್ಲಿಕ್ಕೆ ಹೋದಾಗ ಆ ವ್ಯಾಲ್ಯೂ ನಾವು ಬರೋಂಗಿಲ್ಲ. ಯಾಕೆ ಬರೋಂಗಿಲ್ಲ ಅಂತಂದ್ರೆ ಮುಂದಿನವ್ರಿಗೂ ಅಷ್ಟು ನೀಡ್ ಇರಬೇಕಲ್ಲ. ನನಗೆ ಬೇಕಂತೇಳಿ ನಾನು ಗುಜರಾತಿಗೆ ಹೋಗಿ ಚಲೋ ಆಕಳ ತರ್ತೀನಿ, 1 ಲಕ್ಷ 1.5 ಲಕ್ಷ ರೂಪಾಯಿ ಕೊಟ್ಟು ನನಗೆ ಬ್ಯಾಡ್ ಅಂತಿಲ್ಲಿ ಮಾರ್ಲಿಕ್ಕೆ ಹೋದಾಗ ಯಾಕೆ 1.5 ಲಕ್ಷ ಕೊಟ್ಟು ಮತ್ತೊಬ್ರು ತೊಗೋಬೋದು ಇಲ್ಲಿಯವ್ರು ಬಿಜಾಪುರಾಗೆ? ನೆಸೆಸಿಟಿ ಇದ್ದರೂ 1 ತೊಗೋಬೋದು ಅಥವಾ 2 ತೊಗೋಬೋದು. ನನ್ನ ಕಡೆ 20 30 ಆಕಳ ಇಟ್ಕೊಂಡು ನಾನು ಏನು ಮಾಡಲಿ? ಅದಕ್ಕೆ ಯಾವಾಗಲೂ ಈ ಬಿಸ್ನೆಸ್ ಒಳಗೆ ಹೈನೋದ್ಯಮ ಒಳಗೆ ನನಗೆ ತಿಳಿದಿದ್ದು ನನ್ನ ಅನುಭವ ಪ್ರಕಾರ ನಿಮಗೆ ಲಾಭ ಯಾವಾಗ ಆಗ್ತಂದ್ರೆ 1 ಆಕಳದಿಂದ ಏನು ಕರು ಹುಟ್ಟುತ್ತಲ್ಲ
ಆ ಕರುಗಳಿಂದ ಮತ್ತೇನು ಕರು ಹುಟ್ಟಾವಲ್ಲ ಅದೇ ಲಾಭ. ಇಲ್ಲ ಅಂತಂದ್ರೆ ನೀವು ಬರೀ ತೊಗೊಂಡು ಬರ್ತೀನಿ ಅನ್ನೋದು ಆ ರೊಕ್ಕ ಕೊಟ್ಟ ಸಿಸ್ಟಮ್ ಎಲ್ಲ ಮೊದಲು ಏನಾಗ್ತಿತ್ತು ಫಿನಾನ್ಷಿಯಲಿ ಎಲ್ಲ ರೀತಿಯಿಂದ ಟೈಟ್ ಇರ್ತಿತ್ತು. ಹಿಂಗಾಗಿ ಮಂದಿಗೆ ಎಕ್ಸ್ಪಾನ್ಷನ್ ಅನ್ನೋದು ಭಾಳ ಕಡಿಮೆ ಇರ್ತಿತ್ತು. ಈಗೇನಾಗ್ಬಿಟ್ಟದ ಎಲ್ಲ ರೀತಿಯಿಂದ ಬ್ಯಾಂಕ್ಗಳ ಸಾಲ ಆಮೇಲೆ ಕೈ ಸಾಲ ಅವು ಇವು ಎಲ್ಲ ರೀತಿಯಿಂದ ಅಥವಾ ಫಿನಾನ್ಷಿಯಲಿ ಜನಗಳು ಚಲೋ ಇರೋದ್ರಿಂದ ರೊಕ್ಕದ ಪಟ್ಟನೆ ಹೋಗಿ ಒಂದು 10 ಆಕಳ ತರೋದು 20 ಆಕಳ ತರೋದು ಶಾಣೆತನಲ್ಲ. ಆಮೇಲೆ ಇನ್ನೊಂದೇನದಲ್ಲ ತಂದ ಮೇಲೆ ನಿಮ್ಮ ಮಾರ್ಕೆಟ್ ಏನದ ಈಗ ನೋಡ್ರಿ ನಿಮ್ಮ ಊರಾಗ ಸೊಸೈಟಿ ಅದ ಅಲ್ಲಿ ಹಾಕ್ತೀನಿ ಅಂತಂದ್ರೆ ಒಂದು ಮಾತು ಬೇರೆ. ಇಲ್ಲಪ್ಪ ಅಂದ್ರೆ ನೀವು ಮನಿ ಮನಿ ಹಾಕ್ತೀನಂದ್ರೆ ಅದರಂಥ ಪ್ರಾಬ್ಲಮೆಟಿಕ್ ಸಿಚುವೇಶನ್ ನನಗೆ ಗೊತ್ತು. ನಾ ಯೂಶ್ವಲಿ ಅದೇ ಹೇಳಿದಲ್ಲ ಬಿಸ್ನೆಸ್ ಅಂತ ಮಾಡಿಲ್ಲ, ಒಬ್ರು ಯಾರು ಎಕ್ಸೆಸ್ ಹಾಲಿದ್ರೆ ಕೊಡ್ರಿ ಅಂದರು ಆಯ್ತಂಥೇಳಿ ಒಂದು ಲೀಟ್ರ್ ನಾ ಕೊಡ್ಲಿಕ್ಕೆ ಮತ್ತು ಫ್ರೀ ಕೊಟ್ಟರೆ ಅವ್ರಿಗೆ ಕಿಮ್ಮತ್ತಿರಂಗಂತ ನಾ ಏನು ಮಾಡಿದೆ ಆಯ್ತು ಒಂದು 45 ರೂಪಾಯಿ ಲೀಟ್ರ್ ಕೊಡ್ರಿ. ಆ ಬಂದು ಆಕಳದ್ದು ಅದು ರೊಕ್ಕನ್ನೇ ಹಾಲಿದ ರೊಕ್ಕದ್ದೇ ಆಕಳುಗಳಿಗೆ ಹಿಂಡಿ ಬುಸ್ಸ ತಂದ್ರೆ ಆತಂತ ಡಿಸೈಡ್ ಮಾಡಿದೆ. 2.5 ತಿಂಗಳು ತೊಗೊಂಡ್ರು ನಾನು ಕೇಳಲಿಲ್ಲ, ಲಾಸ್ಟಿಗೆ ಅವರು ರೊಕ್ಕ ಕೊಡಲಿಲ್ಲ. ಅದಕ್ಕೇನದಲ್ಲ ಈ ಚಿಲ್ಲರ್ ಮಾರ್ಕೆಟ್ ಏನಿರ್ತದಲ್ಲ ಅಂದ್ರೆ ಮನಿ ಮನಿ ಹೋಗಿ ಕೊಡೋದು, ಇದ್ರೊಳಗೆ ಪ್ರಾಬ್ಲಮ್ ಅಂದ್ರೆ ದುಡ್ಡನ್ನು ನೀವು ಕಂಪಲ್ಸರಿ ಅಥವಾ ರೊಕ್ಕ ನೀವು ಕಂಪಲ್ಸರಿ ಬೆನ್ನು ಹತ್ತತ್ತ ಇಸ್ಕೋಬೇಕು. ನೀವು ಸೊಸೈಟಿಗೆ ಹಾಕ್ತೀನಪ್ಪ ಅಂತಂದ್ರೆ ಅದರ ಅಡ್ವಾಂಟೇಜ್ ಅದ, ಬಟ್ ಆ ಸೊಸೈಟಿ ನಿಮ್ಮ ಊರಾಗ ನಿಮ್ಮ ಹಳ್ಳಿಯೊಳಗೆ ಇತ್ತಪ್ಪ ಅಂತಂದ್ರೆ ಅಲ್ಲಿ ಹಾಕಬೇಕು. ಪ್ಲಸ್ ಇದು ಯಾವುದೇ ರೀತಿಯಂಥ ಪರಿಸ್ಥಿತಿ ಇರಲಿ 2 ಟೈಮ್ ದಿನಕ್ಕೆ ಆಕಳ ಅಥವಾ ಎಮ್ಮೆ ಹಾಲು ಹಿಂಡು ಇದ್ರೋ ಹಿಂಡೇಬೇಕು. ಮನೆಯಲ್ಲಿ ಚಲೋ ವಿಚಾರ ನಡೀತಿರಲಿ, ಕೆಟ್ಟ ಪರಿಸ್ಥಿತಿ ಇರಲಿ, ಏನೇ ಇರಲಿ, ಅದು ಸಂಬಂಧ ಬಡಂಗಿಲ್ಲ, 2 ಹೊತ್ತು ಹಿಂಡಬೇಕು. ಮತ್ತು ಕೆಲವೊಂದು ವೀಡಿಯೋ ಒಳಗೆ ನಾನು ನೋಡ್ತೀನಿ, ಇಲ್ಲ ನಾ ಮುಂಜಾನೆ ಒಮ್ಮೆ ಹಿಂಡಿ ಹೋಗ್ತೀನಿ ಅವೆಲ್ಲ ಹೇಳ್ತಾರೆ. ಯಾರು ಕಂಡಾರ? ನಾನು ಹೇಳ್ತೀನಿ, ನಾ ಮುಂಜಾನೆ ನಾ ವರ್ಷಕ್ಕೊಮ್ಮೆ ಬರ್ತೀನಿ ಅಂಥೇಳಿ. ನಾ ಬೆಂಗಳೂರಿನಾಗ ಇರ್ತೀನಿ, ಫೈನಾನ್ಷಿಯಲಿ ನಾನೇ ಖರ್ಚು ಮಾಡ್ತೀನಿ, ಬಟ್ ನಮ್ಮ ರೈತರು ನೋಡ್ಲಿಕ್ಕೆ ಹತ್ತಾರಲ್ಲ ಇಲ್ಲಿ. ಮುಂಜಾನೆ ಸಂಜೆ ನಾ ಮೆಟ್ಟಿಗೆ ಮೇಲೆ ಇರ್ತಾರೆ. ಒಂದು ಹೇಳಿದೆ ಮೊನ್ನೆ ಸ್ಕಿನ್ ಡಿಸೀಸ್ ಬಂದಾಗ ಅವರೇ ಪಾಪ ಹಚ್ಚಿದ್ರು, ಮಲಾಮ್ ಹಚ್ಚಿದ್ರು, ನಮ್ಮ ಬ್ರದರ್ ಬಂದರು, ನಮ್ಮ ತಂದಿದ್ದಾರೆ. ಸೊ ಇಷ್ಟು ಮಂದಿ ಇದ್ದಾರೆ, ನಾ ಬೆಂಗಳೂರಿನ ಕೂತು ಹೇಳ್ಬೋದು, ಇಲ್ಲ ನಾ ವರ್ಷಕ್ಕೊಮ್ಮೆ ಬರ್ತೀನಿ ಲಾಭದ. ಸೊ ಅದೆಲ್ಲ ದಯವಿಟ್ಟು ಸುಳ್ಳದ, ನನ್ನ ಅನುಭವ ಇದು. ಅಂದ್ರೆ ನಾ ಅವ್ರದ್ದು ವೀಡಿಯೋ ತಪ್ಪಂತ ಹೇಳಿಗತ್ತಿಲ್ಲ, ನೀವು ಬರಬೇಕು, ನೀವು ನಿಂದಿರಬೇಕು, ಒಬ್ಬ ಮನೆ ಮನುಷ್ಯ ಇರೇಬೇಕು. ಎಲ್ಲರೂ ಲಾಕ್ ಹಾಕೊಂಡು ಹೋಗ್ತೀನಿ ಅಂದ್ರೆ ನಡೆಯಂಗಿಲ್ಲ. ಮತ್ತು ಇವೇನಾಗ್ತಾವೆ, ದೊಡ್ಡ ಸೈಜದ್ದು ಪ್ರಾಣಿಗಳಾಗ್ತಾವೆ, ಇವನ್ನ ಯಾವುದಪ್ಪ ಎತ್ಕೊಂಡು ಹೋಗ್ತೀನಿ, ಕುರಿ ನಾಯಿ ಬೆಕ್ಕ ಅಂದ್ರೆ ಎತ್ಕೊಂಡು ಡಾಕ್ಟರ್ ಕಡೆ ಇಲ್ಲ, ಇವಕ್ಕೆ ನೀವು ವೆಟರ್ನರಿ ಡಾಕ್ಟರ್ ಯಾರು ಸಮೀಪಿದ್ದಾರೆ ನೋಡಬೇಕು. ಬಟ್ ತಂದ ಮೇಲೆ ಹೀಟಿಂಗ್ ಬಂದಾಗ ಹೇಳ್ದಂಗೆ 1-2 ಆಕಳಿದ್ರೆ ಹೋರಿ ಅಂತ ಸಾಕೋದು ಹುಚ್ಚತನ ಅದ. ಪ್ಲಸ್ ಯಾರ ಕಡೆ ಅದ ಅದನ್ನು ತೊಗೊಂಡು ಹೋಗೋದನ್ನು ಪ್ರಾಬ್ಲಮೆಟಿಕ್ ಅದ. ಹಾಗಾಗಿ ನಿಮ್ಮ ಊರಾಗ ಯಾರು ಸಮೀಪಿದ್ದಾರೆ ಅವರು ಇನ್ಸೆಮಿನೇಷನ್ ಮಾಡೋರ್ನ ಹುಡುಕಿಡಬೇಕು, ಅವ್ರ ಫೋನ್ ಹಚ್ಚಿದ್ರೆ ಬರೋ ಪರಿಸ್ಥಿತಿ ಒಳಗಿರಬೇಕು. ಯಾಕಂದ್ರೆ ಇದು ಮೊನ್ನೆ ನಂದು ಒಂದೇ ಆಕಳಿಗೆ ಹೀಟ್ ಬಂತು, ನಾನು ಫೋನ್ ಹಚ್ಚಿದ ಕೂಡಲೇ ಪಾಪ ಅವರು ನಮ್ಮ ಬೆಳ್ಳುಂಡಿ ಅಂತಿದ್ದಾರೆ, ಅವರು ಒಂದು 1/2 ತಾಸು 1 ತಾಸನ್ನ ಬಂದು ಮಾಡಿ ಹೋದರು. ಇದು ಮಿಸ್ ಆಯ್ತು ಒಂದು ಅಂತಂದ್ರೆ ಮತ್ತೆ 1 ತಿಂಗಳು ಅಥವಾ 2 ತಿಂಗಳು ವೇಟ್ ಮಾಡಬೇಕಾಗ್ತದೆ. ಆಮೇಲೆ ಕೆಲವೊಂದು ಆಕಳಗಳು ಹೀಟಿಂಗ್ ಬರೋದು ಸೈಲೆಂಟ್ ಇರ್ತದೆ, ಒದರಂಗಿಲ್ಲ. ಯೂಶ್ವಲಿ ಆಕಳಗಳು ಹೀಟಿಂಗ್ ಬರ್ಲಿಕ್ಕೆ ಹೊತ್ಕೊಳ್ಳಿ ಒದರ್ಲಿಕ್ಕೆ ಚಾಲು ಮಾಡ್ತಾವೆ, ಅವಾಗ ಎಲ್ಲರಿಗೂ ರೈತರಿಗೆ ಗೊತ್ತಾಗ್ತದಿಲ್ಲ ಇದು ಹೀಟಿಗೆ ಬಂದ ಅಂಥೇಳಿ, ಅವಾಗ ಕಟ್ಟಿಸ್ತಾರೆ. ಈ ಒದರಲೇ ಇಲ್ಲ ಅಂತಂದ್ರೆ ನೀವೇನು ಮಾಡೋರು? ಅದು ಹೆಂಗೆ ಗೊತ್ತಾಗ್ತದೆ ಅಂದ್ರೆ ಅದು ಯೂರಿನ್ ಪಾಸ್ ಆಗೋ ಜಾಗದಾಗ ಜಲ್ ಜಲ್ ಬೀಳಕ್ಕೆ ಚಾಲು ಆಗ್ತದೆ. ನಾನು ಮೊನ್ನೆ ಬಂದಾಗ ನೋಡಿದೆ, ಬಂದಿತ್ತು, ಪಟ್ನೆ ನಾ ಫೋನ್ ಹಚ್ಚಿದ ಕೂಡ ಬಂದರು ಮಾಡಿ ಹೋಗ್ಬಿಟ್ರು. ಇನ್ ಕೇಸ್ ನಾ ಏನಾರ ಅದು ಮಿಸ್ ಮಾಡಿದ್ದೆ ಅಂದ್ರೆ ಹೋತು. ಸೊ ಹಂಗೆ ಏನಾಗಿಲ್ಲ, ಇದು ಅಕಸ್ಮಾತ್ ಮತ್ತು 3 ತಿಂಗಳು ಹಾಲು ಹಿಂಡೋದು ಡಿಲೇ ಆಯ್ತಪ್ಪ ಅಂತಂದ್ರೆ ಯಾರು ಬಿಸ್ನೆಸ್ ಅಂತ ಅಂದಾರಲ್ಲ ಅವ್ರಿಗೆ ನುಕ್ಸಾನ್ ಆಗ್ತದೆ. ಸೊ ಅದಕ್ಕೇನದಲ್ಲ, ಒಬ್ಬ ಮನುಷ್ಯ ಕಂಪಲ್ಸರಿ ಇದ್ರ ಜೊತೆ ಇರಲೇಬೇಕು. ನಾ ಬರ್ತೀನಿ, ಯಾರಿಗೂ ತಂದಿಟ್ಟು ಅವ್ರಿಗೆ ಕೊಟ್ಟು ಹೋಗ್ತೀನಿ ನಡೆಯಂಗಿಲ್ಲ. ಫಾರ್ ಎಕ್ಸಾಂಪಲ್, ನಾನೇ ನಾಳೆ ನಮ್ಮ ರೈತರು ಆಗಂಗಿಲ್ಲರಿ ನನಗೆ ಇದು ನೋಡ್ಕೊಳಿಕ್ ಅಂತಂದ್ರೆ ನನ್ನ ಕಡೆ ಬೇರೆನೂ ಆಪ್ಷನ್ ಇಲ್ಲ, ನಾ ತೆಗಿಯಬೇಕು. ಹಂಗಿದ್ದಂಗೆ ನಾನು 40 ಆಕಳ 50 ಆಕಳ ಹಾಲ ಅದನ್ನು ಡೈಲಿ ತೆಗಿಬೇಕು, ಡೈಲಿ ಕ್ಲೀನ್ ಮಾಡಬೇಕು, ಡೈಲಿ ಫೀಡಿಂಗ್. ನಮ್ದು 20 ಎಕರೆ ಜಾಗ ಇದ್ರೆ ನಾವು 2 ಎಕರೆ ಆಲ್ಮೋಸ್ಟ್ ಫೀಡಿಂಗಿಗೆ ಬಿಟ್ಟೀವಿ, ಉಳಿದೆಲ್ಲ ಕಬ್ಬು ಹಚ್ಚೀವಿ. ನಾವು ಅಕಸ್ಮಾತ್ ಇಲ್ಲ 2 ಎಕರೆಗೂ ಜಾಸ್ತಿ ರೊಕ್ಕ ಬರ್ತಂದು ಕಬ್ಬು ಹಚ್ಚಿದ್ರೆ ರೊಕ್ಕ ಕೊಟ್ಟು ನಾವು ಕಣಕಿ ತೊಗೊಂಡಿವಿ, ಯಾಕಂದ್ರೆ ಜೋಳ ಬೆಳೆದಿಲ್ಲ 3 ವರ್ಷದಿಂದ. ಆಮೇಲೆ ಗೋಧಿ ಹೊಟ್ಟೆ ಮೊನ್ನೆ ರೊಕ್ಕ ಕೊಟ್ಟು ನಾವು ಒಂದು ಟ್ಯಾಕ್ಟರ್ ತೊಗೊಂಡಿವಿ. ಆಮೇಲೆ ಹಿಂಡಿ ಗೊಂಜಾಳ ಹಿಟ್ಟು ಇವೆಲ್ಲ ಅದಕ್ಕೇನಾಗ್ತದಲ್ಲ, ಭಾಳ ಮಂದಿ ನೋಡಿದ ಕೂಡಲೇ ದಿನಕ್ಕೆ 100 ಲೀಟ್ರ್ ಹಾಲು, ಆ 100 ಲೀಟ್ರಿಂದ 20,000 ರೂಪಾಯಿ, ವರ್ಷಕ್ಕೆ 2 ಲಕ್ಷ, ಎಲ್ಲ ಕರೆಕ್ಟ್ ಅದ. ಹಿಂದಿಂದ ಪೇನ್ ಯಾರು ಹೇಳಂಗಿಲ್ಲ. ಆಕಳಿಗೆ ಮೊನ್ನೆ ಟ್ರೀಟ್ಮೆಂಟ್ ಕೊಡಿಸಿದಾಗ 1 ದಿವಸಕ್ಕೆ 500 ರುಪೀಸ್ ತೊಗೊಂಡಾರೆ ಬಂದು ಇಂಜೆಕ್ಷನ್ ಮಾಡಿ ಹೋಗ್ಲಿ. 5 ದಿವಸ ಅಂದ್ರೆ 2,500 ರೂಪಾಯಿ. ಸೊ ನೀವು ಬಂದಿದ 1.5 ಲಕ್ಷದೊಳಗಿಂದ 2,500 ರೂಪಾಯಿ ಕನ್ಸಿಡರ್ ಮಾಡೇ ಇಲ್ಲ. ಅವತ್ತರ ಗಂಜಾಳ ಹಿಟ್ಟು 1,200 ರೂಪಾಯಿಗೆ 50 ಕಿಲೋ ಅದ, ಬುಸ್ಸ 4,000 ರೂಪಾಯಿಗೆ ಒಂದು ಟ್ಯಾಕ್ಟರ್ ಅದ, ಆಮೇಲೆ ಕಣಕಿ 25,000 ರೂಪಾಯಿನ 27,000 ರೂಪಾಯಿಗೆ ಒಂದು ಪಡ ತೊಗೊಂಡಿವಿ. ಇವೆಲ್ಲಿ ಕನ್ಸಿಡರ್ ಮಾಡ್ತೀರಿ? ಅವಕ್ಕೆ ಮಿನರಲ್ಸ್ ಅಂತ ಹಾಕಬೇಕು. ಅದಕ್ಕೇನದಲ್ಲ, ಎಲ್ಲ ಉದ್ಯಮಕ್ಕೆ ಹೆಂಗೆ ನಾವು ರೆಸ್ಪೆಕ್ಟ್ ಕೊಡ್ತೀವಿ, ಎಲ್ಲ ಉದ್ಯಮಕ್ಕೆ ಹೆಂಗೆ ಕಾಳಜಿ ವಹಿಸ್ತೀವಿ, ಹೈನೋದ್ಯಮನೂ ಹಂಗೆ ಅದ. ಮಾಡಿದ್ರೆ ಪ್ರಾಪರ್ ರೀತಿಯಿಂದ ಭಾಳ ಚಲೋ ಅದ, ಒಂದು ಇಂಡಿಪೆಂಡೆಂಟ್ ಬಿಸ್ನೆಸ್ ಅದ, ಯಾರಿಗೂ ಸಲಾಮ್ ಹೊಡಿಯೋ ಜರುಗತ್ತಿಲ್ಲ, ಚಲೋತ್ತಂಗೆ ಮಾಡ್ಕೋಬೋದು. ಬಟ್ ತತ್ಸಾರ ಮಾಡಿ ಯಾರೇ ಮಾಡ್ತಾರೆ, ಆಮೇಲೆ
ನನ್ನ ಕಡೆ ರೊಕ್ಕ ಅದ ನಾ ತರ್ತೀನಿ ದಯವಿಟ್ಟು ಅಂಥವ್ರು ಮಾಡಿಕೊಬಿಡ್ರಿ. ಯಾಕಂದ್ರೆ ನಿಮ್ಮ ಪ್ರಾಬ್ಲಮ್ ಹೇಳ್ತೀನಿ, ನಾಯಿ ಬೆಕ್ಕು ಅಥವಾ ಬೇರೆ ಸಣ್ಣ ಪ್ರಾಣಿಗಳನ್ನು ಯಾರು ತಗೋತಾರ ಇವನ್ನ ಯಾರೂ ತಗೊಳಂಗಿಲ್ಲ. ನೀವು ರೊಕ್ಕ ಕೊಟ್ಟು ತರಬೇಕು, ತಂದು ಯಾರಿಗಾರ ಮಾರಬೇಕು. ಅವರು ತೊಗೊಳೋದಿದ್ರಂದ್ರೆ ಅವ್ರು ತಮ್ಮ ರೇಟಿಗೆ ತೊಗೋತಾರೆ, ನೀವು ಹೇಳೋ ರೇಟಿಗೆ ತೊಗೊಂಗಿಲ್ಲ. ಇಲ್ಲಾಂದ್ರೆ ಗೌಶಾಲೆಗೆ ಅದು ಬಿಡಬೇಕು, ಇಲ್ಲ ರೋಡ್ನಾಗ ಬಿಡಬೇಕು. ಯಾಕೆ ಅದನ್ನು ತಂದು ನಾವು ಅವ್ರ ಲೈಫ್ ಹಾಳು ಮಾಡೋದು? ಹಂಗಾಗಿ ಏನದಲ್ಲ, ಇದು ಟೋಟಲ್ ನನ್ನ ಮೂರುವರೆ ವರ್ಷ ಅನುಭವ. ಏನಪ್ಪ ಅಂತಂದ್ರೆ, ನಿಮಗೆ ನೀಗ್ತಿತ್ತು ಅಂದ್ರೆ ಒಂದು ಆಕಳ ತೊಗೊಂಬಂದು ಒಂದು ವರ್ಷ ಅಥವಾ ಎರಡು ವರ್ಷ ನೋಡ್ರಿ, ಅದು ನಿಮ್ಗೆ ಗೊತ್ತಾಗ್ತದೆ ನಿಮ್ದು ಅದರ ಕೆಪಾಸಿಟಿ ಅದ, ಇಂಟ್ರೆಸ್ಟ್ ಅದ ಅಂತ ಹೇಳಿ ಅವಾಗ ಮುಂದುವರೆಸ್ರಿ. ಎರಡನೇದು, ಒಂದು ಆಕಳದಿಂದ ಹೆಣ್ಣು ಕರುಗಳು ಹುಟ್ಟುವಂಥ ವ್ಯವಸ್ಥೆ ಮಾಡಿಕೊಂಡು ಆ ಕರುಗಳನ್ನು ಬೆಳೆಸಿ ಅದರೊಳಗೆ ಲಾಭ ಪಡೀರಿ. ಅದು ಆ್ಯಕ್ಚುಯಲ್ ನಿಮ್ಮದು ಪ್ರಾಫಿಟ್. ಬರೀ ಜಾಸ್ತಿ ತನ್ನ ಹಾಲಿನಿಂದ ಪ್ರಾಫಿಟ್ ಆಗಲ್ಲ, ಹಾಲುಗಳು ವೇರಿಯೇಷನ್ ಆಗ್ತದೆ. ಥಂಡಿ ಒಳಗೆ ಜಾಸ್ತಿ ಹಾಲು ಕೊಡ್ತಾವೆ, ಬ್ಯಾಸಿಗೆ ಒಳಗೆ ಕಡಿಮೆ ಕೊಡ್ತಾವೆ. ಹಿಂಗಾಗಿ ನೀವು ಹಾಲನ್ನು ನಂಬಿ ನಿಮ್ಗೆ 100 ಲೀಟ್ರ್ ಪಕ್ಕ 100 ಲೀಟ್ರ್ ಇಂಟು 50 ರೂಪಾಯಿ ಈ ಲೆಕ್ಕಗಳು ತಪ್ತದೆ. ಆಮೇಲೆ ಹೀಟಿಗೆ ಬಂದು ಅಂತಪ್ಪ ಅಂದರೆ ಒಮ್ಮೊಮ್ಮೆ ಒದ್ದು ಬಿಟ್ಟು ಅಂದರೆ 6 ತಿಂಗಳು 7 ತಿಂಗಳು ಹಿಂಡಿ ಮುಂದೆ 1 ವರ್ಷ ಹಿಂಡಂಗಿಲ್ಲ ಹೆಚ್ಚು ಕಮ್ಮಿ. ಆಮೇಲೆ ಏನಾಗ್ತದೆ, ಒಮ್ಮೊಮ್ಮೆ ಹೀಟಿಗೆ ಬರಲಿಲ್ಲ ಅಂದ್ರೆ ರೊಕ್ಕ ಕೊಟ್ಟು ತಂದು ಆಕಳು ಹೀಟಿಗೆ ಬರಲಿಲ್ಲ ಅಂದ್ರೆ ನೀವು ಅದ ಟ್ರೀಟ್ಮೆಂಟ್ಗೆ ಓಡಾಡಬೇಕು. ಹಿಂಗಾಗಿ ಎಲ್ಲ ರೀತಿನೂ ಇವನ್ನೆಲ್ಲನೂ ವಿಚಾರ ಮಾಡಿರಿ. ಯಾರಿಗೆ ಆಲ್ರೆಡಿ ಫೀಲ್ಡ್ನಾಗ ಇದ್ದಿರಲ್ಲ, ನಾ ಅವ್ರಿಗೆ ಬುದ್ಧಿ ಮಾತು ಹೇಳೋಂಗಿಲ್ಲ. ಯಾಕಂದ್ರೆ ನನ್ನ ಅಷ್ಟು ಕೆಪಾಸಿಟಿನೂ ಅಲ್ಲ ಅಥವಾ ನಾ ಅಷ್ಟು ಎಕ್ಸ್ಪೀರಿಯೆನ್ಸು ಅಲ್ಲ. ಈ ವಿಡಿಯೋ ಯಾರು ಹೊಸಬ್ರು ಇದ್ದಾರೆ, ಯಾರಿಗೆ ಹೈನೋದ್ಯಮ ಬಗ್ಗೆ ತಿಳ್ಕೊಳಿಕ್ಕದ, ಯಾರಿಗೆ ಅವ್ರ ಪೇನ್ ಗೊತ್ತಾಗಬೇಕು, ಅದ್ರದ್ದು ಏನು ಅಡ್ವಾಂಟೇಜ್ ಗೊತ್ತಾಗಲಿಕ್ಕದ ಹೊರತಾಗಿ ಎಕ್ಸ್ಪೀರಿಯೆನ್ಸ್ ಇದ್ದವರು ಆಲ್ರೆಡಿ ಹೈನೋದ್ಯಮದಲ್ಲಿ ಪ್ರೂವ್ ಮಾಡಿದವರು ಈ ವಿಡಿಯೋ ಅಲ್ಲ. ನಾ ಅವ್ರ ಮುಂದೆ ಭಾಳ ನಾಲೆಜ್ ಪ್ರಕಾರ ಸಣ್ಣ ಇದ್ದೀನಿ. ಸೊ ಹಂಗಾಗಿ ಏನದಲ್ಲ, ಇದು ನನ್ನ ಅನಿಸಿಕೆ ಅದ, ಇದೇ ಕರೆಕ್ಟ್ ಅಂತ ತಿಳ್ಕೊಬೇಡ್ರಿ. ನೀವು 10 ಮಂದಿ ಜೋಡಿ ವಿಚಾರ ಮಾಡಿರಿ, ಮಾತಾಡ್ರಿ. ಈ ಫೀಲ್ಡ್ಗೆ ಬರಬೇಕು ಅಂತಂದ್ರೆ ಯಾರು ಇದ್ರೊಳಗೆ ಇದ್ದಾರೆ ಅವ್ರ ಜೋಡಿ ಹೋಗಿ ಒಂದು 2 ದಿವಸ ಇದ್ದು ಅವ್ರದ್ದು ಅನುಭವ ತೊಗೊಂಡು ನೀವು ಸ್ಟಾರ್ಟ್ ಮಾಡಿರಿ. ಈ ವಿಡಿಯೋ ನನ್ನ ಕಡೆಯಿಂದ ಒಂದು ಇನ್ಫಾರ್ಮೇಷನ್, ಹೊರತಾಗಿ ಯಾವುದೇ ರೀತಿಯಿಂದಿಲ್ಲ. ಸೊ ನೀವು ಆಕಳುಗಳು ಎಮ್ಮೆ ತರಬೇಕಂದ್ರೆ ಎಲ್ಲೇ ತರೋದಿದ್ದರೂ ಸ್ವತಃ ನೀವೇ ಹೋಗ್ರಿ. ದಯವಿಟ್ಟು ದುಡ್ಡು ಕೊಟ್ಟು ಯಾರೋ ತಂದು ಕೊಡ್ತೀನಿ ಅಂದಾರ ಅಂದ್ ಮಾಡಬೇಡ್ರಿ. ಯಾಕಂದ್ರೆ ಅವ್ರಿಗೂ ನಾವು ಬೈಲಿಗೆ ಬರೋಂಗಿಲ್ಲ. ಅವರು ಆ ಮೂಮೆಂಟ್ನಾಗ ಚಂದ ಕಾಣಿಸ್ತದೆ, ಆ ಮೂಮೆಂಟ್ನಾಗ ಚಲೋ ಇರ್ತದೆ, ಕಡಿಮೆ ಪ್ರೈಸ್ ಇರ್ತದೆ, ಯಾವುದೋ ಒಂದು ಕಾರಣದಿಂದ ತೊಗೊಂಬರ್ತಾರೆ. ಅದಕ್ಕೇನದಲ್ಲ, ಸ್ವತಃ ನೀವೇ ಹೋಗ್ರಿ, ಹಿಂಡು ಅಂತ ಆಕಳ ಅಥವಾ ಎಮ್ಮಿನೇ ತೊಗೊಂಬರ್ರಿ, ನೀವೇ ಹಿಂಡಬೇಕು. ನಿಮ್ಮ ಕಡೆ ರೈತರ ಕಡೆ ಇರಲಿ ಅಥವಾ ನಿಮ್ಮ ಕಡೆ ಕೆಳಗೆ ಗೋಪಾಲಕರಿರಲಿ, ಎಲ್ಲರೂ ಹೆಲ್ಪ್ ಮಾಡೋರಿರಲಿ, ಸೆಕೆಂಡರಿ ನೀವೇ ಹಿಂಡಲಿಲ್ಲ ಅಂದ್ರೆ ಅವ್ರು ಯಾವ ಧೈರ್ಯದಲ್ಲಿ ಮುಟ್ಟಬೇಕು? ಸೊ ಅದಕ್ಕೇನದಲ್ಲ, ನೀವು ಹಿಂಡಿ ನಿಮಗೆ ಬರೋಬರದ. ದಯವಿಟ್ಟು ಈ ಲುಕ್ಸ ಕಲರ ಬಣ್ಣಕ್ಕೆ ಹೋಗಬೇಡ್ರಿ, ಅದೊಂದು ಸುಮ್ಮನೆ ಮಾರ್ಕೆಟಿಂಗ್ ಅದ. ಅದು ಹಿಂಗೆ ಕಿವಿ ಉದ್ದಿರಬೇಕು, 1 ರೂಪಾಯಿ ಕಾಯಿನ್ ನಿಂದಿರಬೇಕು, 10 ಬೇಕು ಏನು ಮಾಡೋರು? ಕಿವಿ ಉದ್ದಿದ್ದು 1 ರೂಪಾಯಿ ಕಾಯಿನ್ ನಿಂತು 10 ಜಾಡಿಸಿ ಒದಿಲಿಕ್ಕತ್ತಪ್ಪ ಅಂದರೆ ಹಾಲು ಹಿಂಡಲಿಲ್ಲ ಅಂದರೆ ನೀವು 90,000 1 ಲಕ್ಷ ಕೊಟ್ಟು ಆಕಳ ತಂದು ಏನು ಉಪಯೋಗ ಅದ? ಅದಕ್ಕೇನದಲ್ಲ, ದಯವಿಟ್ಟು ಇದೆಲ್ಲನೂ ನೋಡಿರಿ. ಫುಡ್ಡದ ಬಗ್ಗೆ ಎಲ್ಲಿಂದ ತರಲಿಕ್ಕತ್ತಿರಿ ಸ್ವತಃ ನೀವು ತೊಗೊಂಡು ಬರ್ರಿ. ಒಂದೇ ಆಕಳ ತರ್ರಿ, 1 ವರ್ಷ ಇಟ್ಕೋರಿ. ನಿಮ್ಮ ಮುಂದೆ ಒರಿಬೇಕು ಅಂದ್ರೆ ಮುಂದುವರೆಸ್ರಿ, ಇಲ್ಲಪ್ಪ ಅಂದ್ರೆ ಬೇರೆ ಯಾರಿಗಾರು ಒಂದು ಆಕಳು ಕೊಡ್ಲಿಕ್ಕೆ ಭಾಳ ತ್ರಾಸಾಗಲ್ಲ. ದಾನಾಂತರ ಕೊಡ್ಬೋದು, ಬೇಡ ಯಾರಿಗಾರ ಒಂದು 10,000 ರೂಪಾಯಿ ಕಡಿಮೆ ಮಾರ್ಬೋದು, 40-50 ತಂದು ಮಾಡ್ಲಿಕ್ಕೆ ಬರೋಲ್ಲ. ಇನ್ಫ್ರಾಸ್ಟ್ರಕ್ಚರ್ ಏನಿಲ್ಲ, ಶಾಣೆತನದಿಂದ ನೋಡಿ ಡೆವಲಪ್ ಮಾಡಿರಿ. ನನ್ನ ಕೇಸ್ನಾಗ ನಾ ಹೇಳ್ದಂಗೆ ಇದು ಆಲ್ರೆಡಿ ಇತ್ತು, ನಾ 1 ರೂಪಾಯಿನೂ ಹಾಕಿಲ್ಲ. ಹಂಗಾಗಿ ಏನದಲ್ಲ, ಇದು ನನಗೆ ಅಡ್ವಾಂಟೇಜ್ ಉಳಿತು. ಇಲ್ಲ ನಾನೇ ಮಾಡ್ಬೇಕಂದ್ರೆ ಇವತ್ತಿನ ಟೈಮಿಗೆ 3 ಲಕ್ಷ ರೂಪಾಯಿ ಹಾಕ್ಬೇಕು. ನಾ 3 ಲಕ್ಷ ರೂಪಾಯಿ ಹಾಕಿ 1 ಲಕ್ಷ ರೂಪಾಯಿ ಆಕಳ ತಂದು ಅದ್ರ ಹಾಲು ಮುಂಜಾನೆ 3 ಲೀಟ್ರ್ ಸಂಜೆಗೆ 3 ಲೀಟ್ರ್ ಬರ್ತದೆ, ಎಲ್ಲಿ ಮಾರಲಿ ನಾ ಅಥವಾ ಹೆಂಗೆ ಮಾಡಲಿ? ಮತ್ತು ಇನ್ನೊಂದು ಏನಪ್ಪ ಅಂದರೆ, ಇವರು ಮಾರಲಿಕ್ಕೆ ನಾವು ತೊಗೊಳಿಕ್ಕೆ ಹೋದಾಗ ಏನಾಗ್ತದಲ್ಲ, ನಮ್ಮ 10 ಲೀಟ್ರ್ 18 ಲೀಟ್ರ್ ದಯವಿಟ್ಟು ಇದನ್ನ ನಂಬಬೇಡ್ರಿ. 18 ಲೀಟ್ರ್ 20 ಲೀಟ್ರ್ ಕೆಲವೊಮ್ಮೆ ಏನಾಗ್ತದೆ, ಮುಂಜಾನೆ ಹಿಂಡ್ಲಿಕ್ಕೆ ಹೋದಾಗ ಸಂಜೆನಾಗ ಹಿಂಡಿರಂಗಿಲ್ಲ, ಕೆಚ್ಚಲು ಫುಲ್ ದೊಡ್ಡದು ಕಾಣಿಸ್ತದೆ. ನಾ ಹೇಳಿಕತ್ತಿದ್ದು ದೇಸಿ ಆಕಳ, ನಾ ಜರ್ಸಿ ಆಕಳ ಬಗ್ಗೆ ಹೇಳಿಕತ್ತಿಲ್ಲ, ಹಿಂಡ್ತಿರ್ಬೋದು, ನನ್ನ ಅನುಭವಕ್ಕೆ ಬಂದಿಲ್ಲ. ಇದೆಲ್ಲ ನನ್ನ ಅನುಭವ, ನಾ ಸುಳ್ಳು ಅಂತ ಹೇಳಿಕತ್ತಿಲ್ಲ. ಅದನ್ನು ನೀವು ಒಮ್ಮೊಮ್ಮೆ ಏನಾಗ್ತದೆ, ಸಂಜೆನ ಹಿಂಡಿರಂಗಿಲ್ಲ, ಮುಂಜಾನೆ ಬಂದ್ಕೊಂಡು ನಿಮ್ಮ ಮುಂದೆ ಹಿಂಡ್ತಾರೆ 6 ಲೀಟ್ರ್ 5 ಲೀಟ್ರ್ ಬರ್ತದೆ. ನೀವು ನಿಂದಿರ್ರಿ, ನಿಂತು 2 ದಿವಸ ನಿಂತು ಮುಂಜಾನೆ ಸಂಜೆನಾಗ ಒಮ್ಮೆ ಹಿಂಡಿ ನೋಡ್ರಿ, 6 ಲೀಟ್ರ್ ಬರ್ತಿತ್ತಂದ್ರೆ ತೊಗೋರಿ. ನಾ ಸುಳ್ಳೆ ಹೇಳ್ತಾರೆ 6 ಲೀಟ್ರ್ ಬರಂಗಿಲ್ಲ, 8 ಲೀಟ್ರ್ ಕೊಡಂಗಿಲ್ಲ, 10 ಲೀಟ್ರ್. ನನ್ನ ಆಕಳುಗಳು ಯಾವು ಆ ದಿನಕ್ಕೆ ಮುಂಜಾನೆ 3 ಲೀಟ್ರ್ ಕರಕ್ ಬಿಟ್ಟು ಸಂಜೆನಾಗ ಕರಕ್ ಬಿಟ್ಟು 3 ಲೀಟ್ರ್ ಹೆಚ್ಚು ಕಮ್ಮಿ 5-6 ಲೀಟ್ರ್ ನಮಗೆ ಬರ್ತಿತ್ತು ಆ್ಯಂಡ್ ಬರ್ತದೆ ಈ ಆಕಳು. ಈ ರಾಟಿದೇನದಲ್ಲ, ಇನ್ನು ನಾನು ನೋಡಬೇಕು. ನನಗೆ ಹೇಳಿದ ಪ್ರಕಾರ 8 ಲೀಟ್ರ್ ಅಂತ ಹೇಳ್ಯಾರ, ನೋಡ್ಬೇಕು ಅದು 1 ದಿವಸಕ್ಕೆ. ಅದಕ್ಕೇನದಲ್ಲ, ಈ ಟ್ರ್ಯಾಪ್ನಾಗ ಬೀಳ್ಬೇಡ್ರಿ, 20 ಲೀಟ್ರ್ ಹಿಂಡ್ತದೆ, 15 ಲೀಟ್ರ್ ಹಿಂಡ್ತದೆ. ಸೊ ನೀವೇ ಸ್ವತಃ ನಿಂತು ಹಿಂಡಿ ನಿಮ್ಗೆ ಕನ್ಫರ್ಮ್ ಆದಮೇಲೆ ತೊಗೋರಿ. ನಂದು ಒಂದೇ ಮಾತು ಕೊನೆಯದು, ಯಾರಿಗೂ ಬೈಯೋ ಹಕ್ಕು ನಮಗಿಲ್ಲ, ನಾವು ತಪ್ಪು ಮಾಡಬೇಕು. ಮಾರವ್ರು ಇರ್ತಾರೆ, ಬಿಸ್ನೆಸ್ ಇರ್ತದೆ, ನಾವು ತರ್ತೀವಿ, ತಂದ ಮೇಲೆ ನಮ್ಗೆ ನುಕ್ಸಾನ್ ಆದಮೇಲೆ ನಾವು ಅವ್ರು ಹಿಂಗೆ ಕೊಟ್ಟರು, ಪ್ರಾಣಿ ಅದ ಅವ್ರಿಗಾರ ಏನು ಗೊತ್ತಿದ್ದು ಓದಿತ್ತು ಅಥವಾ ಗೊತ್ತಿತ್ತಂದ್ರೂ ನಾವೆಂಥ ಮೂರ್ಖರು ನೋಡ್ಲಾರೇ ತರೋದು.
ಅದಕ್ಕೇನದಲ್ಲ ದಯವಿಟ್ಟು ಈ ಹೈನೋದ್ಯಮ ಏನದಲ್ಲ ಭಾಳ ಸೂಕ್ಷ್ಮದ ಅಗದಿ ಹಿಂಗಿನ ತಂದು ಕಟ್ಟಿ ನಾಳಿನ ಹಿಂಡ್ತೀನಿ ಅನ್ನೋ ಲೆಕ್ಕದಾಗ ದಯವಿಟ್ಟು ಬರಬೇಡ್ರಿ. ಇದಕ್ಕೆ ಟೈಮ್ ಕೊಡ್ರಿ, ಪೇಷನ್ಸ್ಲೇ ಕೆಲಸ ಮಾಡಿರಿ, ಸಣ್ಣ ಸಣ್ಣ ಹೆಜ್ಜೆ ಇಟ್ಕೋತ ಬೆಳೀರಿ. ಹೊರತಾಗಿ ಒಂದೇ ದಿವಸನಾಗ ಯಾರೂ ಶ್ರೀಮಂತರಾಗ. ಸೊ ಇದೆಲ್ಲ ನನ್ನ ಅನುಭವ ಅದ ಈ ಮೂರುವರೆ ವರ್ಷದ್ದು. ದಯವಿಟ್ಟು ಇದನ್ನು ನೆಗೆಟಿವ್ ಅಂತ ತಿಳ್ಕೊಬೇಡ್ರಿ, ಅಥವಾ ಇದನ್ನು ಹುರುಪ್ಲೇ ಹೇಳಿಕತ್ತೀನಿ ನಾಳೆ 25 ಆಕಳ ತರ್ತೀನಿ ಅನ್ನೋ ಡಿಸಿಷನ್ಗೂ ಬರಬೇಡ್ರಿ. ಮತ್ತು ನಾ ಈ ವಿಡಿಯೋ ಒಳಗೆ ಯಾರಿಗೂ ಅವಹೇಳನ ಮಾಡಬೇಕು ಅಥವಾ ಬೈಬೇಕು ಅಥವಾ ತಪ್ಪಂತೂ ಹೇಳಿಕತ್ತಿಲ್ಲ. ಇದು ನನ್ನ ಅನುಭವ ಅದ, ಇದನ್ನು ಹಂಚ್ಕೊಂಡಿನಿ. ಸೊ ಇದು ಅಟ್ಲೀಸ್ಟ್ ನಿಮ್ಗೆ ಯಾರಿಗಾರ ಹೆಲ್ಪ್ ಆಗ್ಬೋದು ಮುಂದೆ ಈ ಫೀಲ್ಡಿಗೆ ಬರ್ತೀನಿ ನಾನು ಅವರಿಗೆ. ಹಂಗೆ ಏನಾರು ಇತ್ತಪ್ಪ ಅಂದ್ರೆ ನಾ ಈಗ ಅಂಕ ನಾ ಬಿಜಾಪುರ್ನಾಗ ಇರ್ತೀನಿ ಅಥವಾ ನನ್ನ ಫೇಸ್ಬುಕ್ನಾಗ ಸಂದೀಪ್ ಅಕ್ಕಿ ಅಂತದ ಮೆಸೆಂಜರ್ನಾಗ ನೀವು ನನಗೆ ಮೆಸೇಜ್ ಕಳಿಸ್ರಿ, ನಾವು ಮಾತಾಡ್ಬೋದು. ನನ್ನ ಕಡೆ ನೀನು ಸಾಧ್ಯ ಆಗ್ತದೆ ಆ ಇನ್ಫಾರ್ಮೇಷನ್ ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇಫ್ ಯು ಲೈಕ್ ದಿಸ್ ವಿಡಿಯೋ ದೆನ್ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆನ್ ಮೈ ವಿಡಿಯೋ. ಇಫ್ ಪಾಸಿಬಲ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಧನ್ಯವಾದಗಳು. ನನ್ನ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನೀವು ಈ ವಿಡಿಯೋವನ್ನು ಇಷ್ಟಪಟ್ಟಿದ್ದರೆ ದಯವಿಟ್ಟು ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಹಂಚಿಕೊಳ್ಳಿ ಮತ್ತು ಕಮೆಂಟ್ ಮಾಡಿ. ಸಾಧ್ಯವಾದರೆ ನನ್ನ ಚಾನಲ್ಗೆ ಚಂದಾದಾರರಾಗಿ.